ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೀರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಅಲರ್ಜಿ ಅಂತಂದ್ರೇನು, ಅಲರ್ಜಿ ಬರೋದಕ್ಕೆ ಕಾರಣಗಳು ಏನಿರಬಹುದು, ಯಾರಲ್ಲಿ ಈ ಅಲರ್ಜಿ ಸಮಸ್ಯೆಗಳನ್ನ ನಾವು ನೋಡ್ತೀವಿ, ಇನ್ನು ಅಲರ್ಜಿ ಹೆಚ್ಚಾದಾಗ ಅಸ್ತಮಾ ಬರುವಂತಹ ಸಾಧ್ಯತೆಗಳಿರುತ್ತಾ, ಸಾಕಷ್ಟು ಸೀಸನಲ್ ವೈಸ್ ಬರುವಂತಹ ಅಸ್ತಮಾ ಸಮಸ್ಯೆಗಳಿಗೆ ಕಾರಣಗಳು ಏನಿರಬಹುದು, ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಹೋಮಿಯೋಪತಿನಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇದೆ, ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಪ್ರಶಾಂತ್ ಸರ್ ನಮ್ಮೊಟ್ಟಿಗಿದ್ದಾರೆ. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನಾಗಿ ತಿಳಿಸ್ಕೊಡಿ ಡಾಕ್ಟರ್, ಈ ಅಲರ್ಜಿ ಅಂತಂದ್ರೆ ಏನು? ಸೊ ಬೇಸಿಕಲಿ ಅಲರ್ಜಿ, ಸೊ ಈ ಒಂದು ಹೆಸರನ್ನ ನಾವು ಡಿಫೈನ್ ಮಾಡೋದಾಗಿದ್ರೆ, ಇದನ್ನ ಇನ್ನೊಂದು ಹೆಸರಲ್ಲಿ ನಾವು ಕರೆಯೋದಾಗಿದ್ರೆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ಸೊ ನಮ್ಮ ದೇಹದಲ್ಲಿ ಆಗ್ಬರ್ದೇ ಇರತಕ್ಕಂಥ ಒಂದು ಫುಡ್ ಆಗಿರ್ಬೋದು, ಅಥವಾ ಡಸ್ಟ್ ಆಗಿರ್ಬೋದು, ಅಥವಾ ಈ ಒಂದು ಸ್ಮೆಲ್ ಆಗಿರ್ಬೋದು, ಅಥವಾ ಕೋಲ್ಡ್ ಪದಾರ್ಥಗಳಾಗಿರ್ಬೋದು, ಸೊ ಅದ್ರ ಮೂಲಕ ಒಂದು ಇಫೆಕ್ಟ್ ಆಗ್ತಕ್ಕಂಥ ಅಥವಾ ಸೆನ್ಸಿಟಿವ್ ಆಗ್ತಕ್ಕಂಥ ಬಾಡಿಗೆ ನಾವು ಅಲರ್ಜಿ ಅಂತ ಕರಿತಾ ಇದ್ದೀವಿ. ಈ ಅಲರ್ಜಿ ಅನ್ನೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ಒಂದು ಮೆಟಾಬಾಲಿಕ್ ಫಂಕ್ಷನ್ ಯಾವ ರೀತಿ ಇದೆ, ಈ ಅಲರ್ಜಿ ಬರಬೇಕು ಅಂದರೆ ಆ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ. ಈಗ ಮೆಟಾಬಾಲಿಕ್ ಫಂಕ್ಷನ್ ನಾರ್ಮಲ್ ಆಗಿ ನಡೀತಕ್ಕಂಥದ್ದು ನೋಡೋದಾಗಿದ್ರೆ, ಈಗ ನಮ್ಮ ದೇಹದಲ್ಲಿ ಸೊ ಬ್ಲಡ್ ಅನ್ನೋದು ಸೊ ಬಾಡಿಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಈ ಒಂದು ಬ್ಲಡ್ಡಲ್ಲಿ ಹಲವಾರು ಸೆಲ್ಸ್ಗಳಿದೆ. ಈಗ ಆ ಒಂದು ಸೆಲ್ಸ್ಗಳಲ್ಲಿ ನೋಡೋದಾಗಿದ್ರೆ ಒಂದು WBC ಆಗಿರ್ಬೋದು ಎರಡನೇದು, ಸೊ ಈಗ ಒಂದು ನ್ಯೂಟ್ರೋಫಿಲ್ಸ್ ಆಗಿರ್ಬೋದು ಅಥವಾ ಯೋಸಿನೋಫಿಲ್ಸ್ ಆಗಿರ್ಬೋದು. ಸೊ ಈ ಒಂದು ಸೆಲ್ಸ್ಗಳ ಕೆಲಸ ಏನಾಗಿರುತ್ತೆ, ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ಬರಲಿ, ಐದರ್ ಬ್ಯಾಕ್ಟೀರಿಯಲ್ ಆಗಿರ್ಬೋದು ಆರ್ ಎಲ್ಸ್ ಈ ಒಂದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಸೊ ಆ ರೀತಿ ಒಂದು ಇನ್ಫೆಕ್ಷನು ನಮ್ಮ ಬಾಡಿಗೆ ಬಂದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಈ ಒಂದು ಸೆಲ್ಸ್ಗಳ ಕೆಲಸ ಆ ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸ್ಬಿಟ್ಟು ನಮ್ಮ ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ಥರ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಈ ಸೆಲ್ಸ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸೆಲ್ಸ್ಗಳಿಗೆ ನಾವು ಪ್ರೊಟೆಕ್ಟಿವ್ ಸೆಲ್ಸ್ ಅಂತ ಕರಿತಾ ಬರ್ತೀವಿ. ಸೊ ಯಾರಲ್ಲಿ ಈ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ ನಾರ್ಮಲ್ ಆಗಿ ನಡೀತಾ ಇದೆ, ಅದರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಕರೆಕ್ಟಾಗಿ ರಿಲೀಸ್ ಆಗ್ತಾ ಇದೆ ಅನ್ನೋದ್ರಲ್ಲಿ ಯಾವುದೇ ಈ ಒಂದು ಅಡ್ಡ ಪರಿಣಾಮಗಳಾಗಿರ್ಬೋದು ಅಥವಾ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಅನ್ನೋದಾಗಿರ್ಬೋದು ಕಾಣಿಸೋದಿಲ್ಲ. ಯಾವಾಗ ಇದೇ ಒಂದು ಸೆಲ್ಸ್ಗಳ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ, ಅದ್ರ ಸಂಖ್ಯೆಗಳು ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಆ ಒಂದು ಕಂಡೀಷನಲ್ಲಿ ಏನಾಗ್ತಾ ಇದೆ, ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಹುಟ್ಕೊಳ್ತಾ ಇದೆ. ಸೊ ಆ ಒಂದು ಅಲರ್ಜಿಯಲ್ಲೂ ಕೂಡ ಈ ಒಂದು ಸೆಲ್ಸ್ಗಳೇನು ಫಂಕ್ಷನ್ ನಡೀತಾ ಇದೆ ಅದು ಜನರಿಗೆ ಅರ್ಥ ಆಗೋ ಥರ ಹೇಳೋದಾಗಿದ್ರೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಯಾರಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆ ಅವರಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಯಾವಾಗ ಅದೇ ಒಂದು ರೋಗ ನಿರೋಧಕ ಶಕ್ತಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಅದರಲ್ಲಿ ಇರೋ ಫಂಕ್ಷನ್ ಅನ್ನೋದು ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ಏನಾಗ್ತಾ ಇದೆ, ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಈ ಒಂದು ಅಲರ್ಜಿ ಹುಟ್ಕೋಬೇಕು ಅಂದರೆ ಹೊರಗಡೆಯಿಂದ ಕೋಲ್ಡಿಂದ ಆಗುತ್ತೆ ಅಥವಾ ಡಸ್ಟಿಂದ ಆಗುತ್ತೆ ಅಂತಲ್ಲ, ಸೊ ನಮ್ಮಲ್ಲಿರೋ ಕೊರತೆಗಳ ಮುಖಾಂತರ ಅಥವಾ ನಮ್ಮಲ್ಲಿರೋ ಆ ಒಂದು ಮೆಟಾಬಾಲಿಕ್ ಫಂಕ್ಷನ್ ಸರಿಯಾಗಿ ಆಗದೆ ಇದ್ದಾಗ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇರೋದು. ಸೊ ಈಗ ನಮ್ಮಲ್ಲಿರೋ ಕೊರತೆ ಅಥವಾ ನಮ್ಮಲ್ಲಿ ಈ ಒಂದು ಮೆಟಾಬಾಲಿಕ್ ಫಂಕ್ಷನಲ್ಲಿ ವ್ಯತ್ಯಾಸಗಳು ಯಾಕಾಗಬೇಕು, ಸೊ ಅದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು, ಸೊ ಬೇಸಿಕಲಿ ಅಲರ್ಜಿ ಅನ್ನೋ ಸಮಸ್ಯೆ ಹುಟ್ಕೋಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣಗಳು ನೋಡೋದಾಗಿದ್ರೆ ಎರಡು ರೀತಿಯ ಕಾರಣಗಳನ್ನು ನಾವು ನೋಡ್ತಾ ಬರ್ತೀವಿ. ಸೊ ಒಂದು ಜೆನೆಟಿಕ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಎರಡನೇದು ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಜೆನೆಟಿಕ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಥ್ರೂ ಒಂದು ಫ್ಯಾಮಿಲಿ ಟೆಂಡೆನ್ಸಿಯಿಂದ ಹುಟ್ಟತಕ್ಕಂಥದ್ದು. ಅಂದರೆ ಈಗ ಮನೆಯಲ್ಲಿ ತಂದೆ ತಾಯಿ ಅಥವಾ ಅಜ್ಜಿ ತಾತಂದರು ಇವರಿಗೆ ಆಲ್ರೆಡಿ ಒಂದು ಅಲರ್ಜಿಯಿಂದ ಸಫರ್ ಆಗ್ತಾ ಇದ್ರು, ಸೊ ಅವ್ರ ಮುಖಾಂತರ ಮಕ್ಕಳಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದು. ಸೊ ಆ ಒಂದು ಕಂಡೀಷನ್ಗೆ ನಾವು ಜೆನೆಟಿಕ್ ಫ್ಯಾಕ್ಟರ್ಸ್ ಅಥವಾ ಫ್ಯಾಮಿಲಿ ಟೆಂಡೆನ್ಸಿಯಿಂದ ಬರ್ತಕ್ಕಂಥ ಒಂದು ಸಮಸ್ಯೆ ಅಂತ ತಿಳಿಸ್ಕೊಡ್ತೀವಿ. ಆನ್ ಎನ್ ಎವರೇಜ್ ಈಗ ರೇಷೋ ವೈಸ್ ನೋಡೋದಾಗಿದ್ರೆ ಅರೌಂಡ್ 30-40% ಪೇಷೆಂಟ್ಸ್ಗಳಲ್ಲಿ ಈ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ಈ ಒಂದು ಅಲರ್ಜಿ ಬರೋದಕ್ಕೆ ಈ ಒಂದು ಜೆನೆಟಿಕ್ ಟೆಂಡೆನ್ಸಿನೇ ಕಾರಣ ಅಂತ ಕೂಡ ನಾವು ಎಷ್ಟೋ ಪೇಷೆಂಟ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಈ ಒಂದು ಮಿಕ್ಕಿರೋ ಒಂದು 60% ಏನಿದೆ ಅಥವಾ 70% ಏನಿದೆ ಅದಕ್ಕೆ ಬರೋದಕ್ಕೆ ಮೂಲ ಕಾರಣಗಳು ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಮೊಟ್ಟ ಮೊದಲನೇದಾಗಿ ಸೆಡೆಂಟ್ರಿ ಲೈಫ್ ಅಂತ ಕರಿತೀವಿ. ಅಂದರೆ ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ಯಾವ ರೀತಿ ಸೊ ಎಲ್ಲರ ಜೀವನ ಅಳವಡಿಸ್ಕೊಳ್ತಾ ಇದ್ದಾರೆ ಅಂದರೆ ಸೊ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ, ಸೊ ಅದು ಕೂಡ ಈ ಒಂದು ಅಲರ್ಜಿ ಬರೋದಕ್ಕೆ ಕಾರಣ ಅಂತ ತಿಳಿಸ್ಕೊಡ್ಬೋದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ವೇಟ್ ಮಾಡ್ತಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಜೋಗಿ ಚಿಕ್ಕಯ್ಯ ಅಂತ, ಮಂಡ್ಯದವರು. ಮಾತಾಡಿ ಸರ್, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಹಲೋ, ಕೇಳಿ ಕೊಡಿ. ಹಲೋ ಸರ್, ನಮಸ್ಕಾರ ಸರ್. ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಹೇಳಿಪ್ಪ ಹೇಳಿ.
ಯಾರೋ ನಾನು ಪ್ರೆಸ್ ಮಾಡಿ ಸ್ನಾನ ಮಾಡ್ಕೊಂಡ್ರೆ ಅಲ್ಲುಜ್ಜಿ ಒಂದ್ 5 ನಿಮಿಷ ಫ್ರೀ ಆಗಿ ಕೂತ್ಕೊಬಿಟ್ರೆ 10 ನಿಮಿಷ ಫ್ರೀ ಆಗಿ ಕೂತ್ಕೊಬಿಟ್ರೆ ಮತ್ತೆ ನಾನು ಮಕ ಹಿಂಗೆ ತೊಳೆದ್ರೆ ಸರ್ ನೀರ್ ಹಾಕ್ಬಿಟ್ಟು ತೊಳೆದ್ರೆ ಬಾಯಿಲಿ ಬ್ಲಡ್ ಬರುತ್ತಲ್ಲ ಯಾಕೆ ಸರ್? ಓಕೆ, ಯಾವಾಗಿಂದ ಆಗ್ತಾ ಇದೆ ಈ ರೀತಿ? ಸುಮಾರು 4 ವರ್ಷ ಕಳಿಂದ ಹಿಂಗ ಆಯ್ತಾ ನಾನು ತೋರಿಸೇ ಇಲ್ಲ ಸರ್. ಮತ್ತೆ ಹಾಗೆ ಬಿಟ್ರೆ ಏನ್ ಕಾರಣ ಇದೆ, ಯಾತಕ್ಕೋಸ್ಕರ ಅದು ಬರ್ತಾ ಇದೆ, ಈಗ ಯಾವ ಸ್ಥಿತಿಯಲ್ಲಿ ಇದೆ, ಅದೇನು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲಲ್ಲ. ನನ್ಗೇನು ಯಾಕೆಂದ್ರೆ ಏನು ನೋವು, ಯಾವಾಗಲೋ ಒಂದ್ಸರಿ ಹೊಟ್ಟೆ ಸಣ್ಣ ನೋವು ಬರುತ್ತೆ, ಒಂದ್ 10 ನಿಮಿಷ ಈಗ ಫ್ರೆಶ್ ಆಗ್ಬಿಟ್ರೆ ಒಂದ್ 1/2 ಗಂಟೆ ಫ್ರೀ ಆಗ್ಬಿಟ್ಟು ಏನು ಮಾತಾಡ್ದೇನೆ ಮೌನವಾಗಿದ್ದು ಪುನಃ ನೀರು ಹಾಕಿದ್ರೆ ಬಾಯಿಗೆ ಬ್ಲಡ್ ಬರುತ್ತೆ. ನಿಜವಾಗ್ಲಪ್ಪ. ಸೊ ಫಸ್ಟ್ ಆಫ್ ಆಲ್ ನೋಡಿಪ್ಪ, ಈ ತರ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಫಸ್ಟ್ ಎಕ್ಸಾಮಿನೇಷನ್ ಮಾಡೋದು ತುಂಬಾ ಮುಖ್ಯ ಇರುತ್ತೆ. ಅವ್ನ ಎಕ್ಸಾಮಿನೇಷನ್ ಏನ್ ಸಮಸ್ಯೆ ಇದೆ ಅಂತ ನಾವು ಎಕ್ಸಾಕ್ಟ್ ಆಗಿ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ಬಿಡತ್ತೆ. ಹಾಗಾಗಿ ಸೊ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ ಸೊ ಕರೆಕ್ಟ್ ಆಗಿ ನಾವು ತಿಳಿಸ್ಕೊಡ್ಬೋದು ಯಾವೊಂದು. ಸೊ ಈಗ ನಮ್ಮ ಹೋಮಿಯೋಪತಿ ಅಂತ ಬ್ರಾಂಚಸ್ ಇದೆಯಪ್ಪ, ಈಗ ಫಾರ್ ಡೀಟೇಲ್ಸ್ ಕಾಲ್ ಅಂತ ಒಂದು ನಂಬರ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ನಿಮ್ಗೆ ಯಾವ ಒಂದು ಬ್ರಾಂಚ್ ಸಮೀಪ ಆಗುತ್ತೆ ಗೈಡ್ ಮಾಡ್ತಾರೆ ಅಲ್ಲಿ ಬಂದು ಮೀಟ್ ಆದ್ರೆ ಹೆಲ್ಪ್ ಮಾಡಬಹುದು. ಯಾವ ನಂಬರ್ ಸರ್? ಬೇರೆ ನಂಬರ್ ನಾನು ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 0804664777. ಟಿವಿ ಸ್ಕ್ರೀನ್ ಮೇಲೆ ಈ ಫೋನ್ ನಂಬರ್ ಬರ್ತಾ ಇದೆ. ಮೈಸೂರಿನಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ನೀವು ವೈದ್ಯರನ್ನ ಭೇಟಿ ಮಾಡಬಹುದು, ಇನ್ನು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಅಜಯ್ ಅಂತ. ಜೋರಾಗಿ ಮಾತಾಡಿ. ಅಜಯ್ ಅಂತ ಮೇಡಮ್. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ತುಮಕೂರು. ಮಾತಾಡಿ ಸರ್, ಡಾಕ್ಟರ್ ಇದಾರೆ. ಹಲೋ. ಹೌದು, ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಓಕೆ, ಹಲೋ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು ಹೇಳಿ. ಸರ್, ನನಗೆ ಸೈನಸೈಟಿಸ್ ಪ್ರಾಬ್ಲಮ್ ಇದೆ. ಓಕೆ, ಎಷ್ಟು ದಿವಸ ಆಯ್ತು? 1 ಇಯರ್ ಬ್ಯಾಕ್ ನನಗೆ ಇದು ಆಯ್ತು, ಅಪ್ಟೇನ್ ಕೂಡ ಆಯ್ತು. ಓಕೆ, ಅದಾದ್ಮೇಲೆ ಕೂಡ ಸ್ಮೆಲ್ ಬರ್ತಾ ಇರ್ಲಿಲ್ಲ, ಈಗ ಮತ್ತೆ ಸ್ಮೆಲ್ ಸ್ಟಾಪ್ ಆಗಿದೆ ಸರ್. ಓಕೆ, ಈಗ ಒಂದು 6 ಮಂತ್ಸ್ ಆರ್ 1 ಇಯರ್ ಬ್ಯಾಕ್ ಇಂದ ನನಗೆ ವೀಜಿಂಗ್ ಕೂಡ ಬರ್ತಾ ಇದೆ, ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲಪ್ಪ, ಈಗ ಸೈನಸೈಟಿಸ್ ಅಂತ ಏನ್ ಹೇಳ್ತಾ ಇದ್ದೀರಾ, ಸೊ ಅದ್ರ ಅರ್ಥ ಹೇಳೋದಾಗಿದ್ರೆ ಈ ಒಂದು ಮ್ಯೂಕಸ್ ಏನಿರುತ್ತೆ, ಈ ಒಂದು ನಮ್ಮ ಸೈನಸ್ ಗಳಲ್ಲಿ ಅನ್ವಾಂಟೆಡ್ ಮ್ಯೂಕಸ್ ಅನ್ನೋದು ಅಲ್ಲಿ ಫಿಲಪ್ ಆಗೋದಕ್ಕೆ ಶುರು ಆಗೋದು. ಹೌದಾ? ಆ ಒಂದು ಮ್ಯೂಕಸ್ ಫಿಲಪ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ಈ ಸೈನಸ್ ಗಳು ಕಂಪ್ಲೀಟ್ ಬ್ಲಾಕ್ ಆಗ್ತಾ ಬರ್ತಾ ಇರುತ್ತೆ. ಅದು ಬ್ಲಾಕ್ ಆಗಿದೆ ಅಂದಾಗ ಸೊ ತಲೆನೋವು ಬರೋದಾಗಿರ್ಬೋದು, ಮುಖ ಭಾರ ಅನ್ಸೋದು, ಮೂಗ್ ಕಟ್ಕೊಳ್ಳೋದು, ಕಣ್ಣಲ್ಲಿ ನವೆ ಬರ್ತಾ ಇರುತ್ತೆ, ಕಣ್ಣು ಕೆಂಪ್ಗಾಗೋದು, ಸೊ ತುಂಬಾ ಇರಿಟೇಷನ್ ಇರುತ್ತೆ. ಸೊ ಈ ಒಂದು ಸಿಂಪ್ಟಮ್ಸ್ ಗಳು ಬರೋದಕ್ಕೆ ಆ ಬ್ಲಾಕ್ ಆಗಿರೋದು ಕಾರಣ ಆಗಿರುತ್ತೆ. ಅಲ್ಲಿ ನಾವೇನ್ ಮಾಡ್ತೀವಿ, ಆ ಏನ್ ಬ್ಲಾಕ್ ಆಗಿದೆ ಮ್ಯೂಕಸ್ ಇಂದ ಅದನ್ನ ಸರ್ಜರಿ ಮೂಲಕ ಕ್ಲಿಯರ್ ಮಾಡ್ಕೊಳ್ತೀವಿ. ಆದ್ರೆ ಆ ಬ್ಲಾಕ್ ಆಗಿರೋದಕ್ಕೆ ಕಾರಣ ಏನಿದೆ ಅದಕ್ಕೆ ಯಾವ್ದೇ ರೀತಿ ಟ್ರೀಟ್ಮೆಂಟ್ ಅನ್ನೋದು ಆಗೋದಿಲ್ಲ. ಓನ್ಲಿ ಮ್ಯೂಕಸ್ ನ ತೆಗೆದು ಬಿಡ್ತೀವಿ, ಮತ್ತೆ ಒಂದ್ 3 ತಿಂಗಳು 6 ತಿಂಗಳು ಆಗುತ್ತೋ ಇಲ್ಲೋ ಮತ್ತೆ ಮ್ಯೂಕಸ್ ಫಿಲಪ್ ಆಗುತ್ತೆ, ಮತ್ತೆ ಅದೇ ರೀತಿ ಸಿಂಪ್ಟಮ್ಸ್ ಗಳು ಕಾಣಿಸಕ್ ಶುರು ಆಗೋದು. ಅದ್ರ ಜೊತೆಗೆ ಈ ಒಂದು ಸೈನಸ್ ಸೈಟಿಸ್ ಅನ್ನೋ ಸಮಸ್ಯೆ ಬಂದಿರೋದಕ್ಕೆ ಏನ್ ಕಾರಣ ಇದೆ, ಒಳಗಡೆ ಏನ್ ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸಗಳಾಗಿದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಅದಕ್ಕೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಆಗೋದ್ರ ಜೊತೆಗೆ ಈಗ ಅದು ಏನ್ ಬೆಳೀತಾ ಇದೆ ಕಾಯಿಲೆ ಅದನ್ನ ತಡೆ ಹಿಡಿಯೋದ್ರ ಜೊತೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೂ ಹೆಲ್ಪ್ ಮಾಡ್ಕೊಡ್ಬೋದಪ್ಪ. ಸೊ ಮೆಡಿಸಿನ್ಸ್ ಇಂದನೇ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ, ಯಾರಿಗೂ ಆಪರೇಷನ್ ಗೈಡ್ ಮಾಡ್ತಾ ಇಲ್ಲ. ಸೊ ಒಂದ್ಸಲ ಬಂದು ಭೇಟಿ ಆದಲ್ಲಿ ಈಗ ಆ ಸಮಸ್ಯೆ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಅದನ್ನ ಎಷ್ಟು ದಿನದಲ್ಲಿ ಸರಿಪಡಿಸಬಹುದು, ಅದನ್ನೆಲ್ಲ ಕ್ಲಿಯರ್ ಆಗಿ ಗೈಡ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದ. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಸಮರ್ಥಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತೀಖಾಲಾಲ್. ಸಮರ್ಥಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತೀಖಾಲಾಲ್.
ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೋಷ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೋಷ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅರ್ಟಿಕಾ ಗೋಲ್ಡ್ ಕಂಪನಿ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಹರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಕ್ಷಿತಾ ಮತ್ತು ರಾಧಿಕಾ ಅಭಿನಯದ ಸೂಪರ್ ಹಿಟ್ ಆಕ್ಷನ್ ಚಿತ್ರ ಮಂಡ್ಯ ಇಂದು ಸಂಜೆ 6:30. ಉಸಿರಾಡೋದನ್ನ ಯಾರಾದ್ರೂ ಬರೆಯೋಕ್ ಸಾಧ್ಯನಾ? ನಿಮ್ಮ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸಾಧ್ಯ. ಮಕ್ಕಳು ಹಿಂಗ್ ಇರ್ತಾರಂದ್ರ ನಮಗ್ ಮಕ್ಕಳಾಗ್ಲಿಲ್ಲ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಜಯಪ್ರದಾ ಅಭಿನಯದ ಕೌಟುಂಬಿಕ ಚಿತ್ರ ಈ ಬಂಧನ ಇಂದು ಮಧ್ಯಾಹ್ನ 3 ಗಂಟೆಗೆ. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಮೇಡಮ್, ಹೇಳಿ ಸರ್, ತಮ್ಮ ಹೆಸರು? ರಾಜೀವ್ ಮೇಡಮ್. ಯಾವೂರಿಂದ ಕಾಲ್ ಮಾಡ್ತಿದ್ರಾ? ಚಾಮರಾಜನಗರ ಮೇಡಮ್. ಮಾತಾಡಿ ಡಾಕ್ಟರ್ ಸರ್. ಹಲೋ. ಹಲೋ ಸರ್, ನಮಸ್ಕಾರ. ಹಲೋ ಸರ್, ಕೇಳಿಸ್ತಾ ಇದ್ದೀರಾ? ಕೇಳ್ತಾ ಇದೆ ಸರ್. ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಏನಿಲ್ಲ ಸರ್, ಸೀನ್ ಬರ್ತಾ ಇರುತ್ತೆ ಇಂತ ಚಳಿಗಾಲದಲ್ಲಿ. ಓಕೆ, ಒಂದೇ ಸರಿ ಬರ್ತಾರೆ, ಒಂದ್ 10-15 ಸೀನ್ ಒಟ್ಟಿಗೆ ಬರ್ತಾ ಇರುತ್ತೆ. ಸೊ ಎಷ್ಟು ದಿವಸ ಆಗಿದೆ ಈಗ? ಸೀನ್ದಾಗ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ, ಕಣ್ಣೆಲ್ಲ ನೀರ್ ಬರಕಿರುತ್ತೆ. ಓಕೆ, ಮತ್ತೆ ಇಪ್ಪ ಬೇರೆ ಏನಾದ್ರು ಸಮಸ್ಯೆ? 3-4 ತಿಂಗಳಿಂದ ಬರ್ತಾ ಇದೆ ಸರ್. ಓಕೆ, ಸೊ ಈಗ ಏನ್ ಸಿಂಪ್ಟಮ್ಸ್ ಹೇಳ್ತಾ ಇದೀರಾ? ನೋಡಿ, ಎಲ್ಲಾ ಸಿಂಪ್ಟಮ್ಸ್ ಗಳು ಬರೋದಕ್ಕೆ ನಾವು ಒಂದು ಕಾಯಿಲೆ ಹೆಸರು ನೋಡೋದಾಗಿದ್ರೆ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿಪ್ಪ ಈ ಒಂದು ಸಮಸ್ಯೆಗೆ. ಓಕೆನಾ? ಸೊ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗೋದು, ಕಫ್ ಆಗ್ತಾ ಇದೆ, ಮುಂಜಾನೆ ಸಮಯದಲ್ಲಿ ರಿಪೀಟೆಡ್ ಆಗಿ ಸೀನ್ ಗಳು ಬರೋದಾಗಿರ್ಬೋದು, ಮೂಗಿಂದ ಸ್ವಲ್ಪ ನೀರ್ ಕಡಿತಾ ಇರುತ್ತೆ, ಪ್ಲಸ್ ಕಣ್ಣಿಂದ ನೀರ್ ಬರೋದಾಗಿರ್ಬೋದು, ಕಣ್ ಕೆಂಪ್ಗಾಗೋದಾಗಿರ್ಬೋದು, ಈ ತರ ಸಮಸ್ಯೆಗಳು ಕಾಣಿಸೋದಕ್ಕೆ ಶುರು ಆಗೋದು. ಸ್ವಲ್ಪ ಕೋಲ್ಡ್ ಪದಾರ್ಥಗಳು ತಗೊಂಡ್ರೆ ಸಾಕು, ಅಥವಾ ಡಸ್ಟ್ ಅಲ್ಲಿ ಹೋದ್ರೆ ಸಾಕು, ಅಥವಾ ಮುಂಜಾನೆ ಟೈಮ್ದಲ್ಲಿ ಚಳಿಯಲ್ಲಿ ಸ್ವಲ್ಪ ತಿರುಗಾಡಿದ್ರೆ ಸಾಕು, ಈ ಸಮಸ್ಯೆಗಳು ಎಗ್ರವೇಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನೋದಿದೆ, ಕಂಪ್ಲೀಟ್ ಆಗಿ ವಾಸಿ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿಪ್ಪ. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಈಗ ಆ ಕಾಯಿಲೆ ಎಷ್ಟರ ಮಟ್ಟಿಗೆ ಅನ್ನೋದು ಬೆಳ್ಕೊಂಡಿದೆ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಮೆಡಿಕೇಶನ್ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಸರ್. ನಮ್ಮ ನೆಕ್ಸ್ಟ್ ಕಾಲರ್, ಇನ್ನು ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹೆಸರು ಮಾದೇವ ಅಂತ. ನಾವು ಹೋಮಿಯೋಪತಿ ಅಂತ ಫೋನ್ ಮಾಡಿದ್ದೀವಿ. ಖಂಡಿತ ಹೌದು, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ. ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ,
ಹುಡುಗನ್ 17 ವರ್ಷ. ಓಕೆಪ್ಪ 17 ವರ್ಷ ನಮ್ಮ ಹುಡುಗನ್ಗೆ ಅವ್ನಿಗೆ ಅವಾಗ ಅವಾಗ ಪಕ್ಕ ಹೇಳ್ತಾ ಬರ್ತಾ ಇರ್ತದೆ. ಓಕೆ ನಿನ್ನೆ ಒಂಥರ ನಾಲ್ಗೆ ಎಲ್ಲ ಕಚ್ಬಿಡಿದ ಏನ್ ಮಾಡೋದು ಅಂತ ಹೇಳಿ. ಓಕೆ ಎಷ್ಟು ದಿನದಿಂದ ಆಗ್ತಾ ಇದೆ ಈ ರೀತಿ? ಸುಮಾರು ಒಂದು 8 ವರ್ಷದಿಂದನೂ ಅದೇ ಐತೆ ಸರ್. ಬಂದಾಗೆಲ್ಲ ಆಸ್ಪತ್ರೆ ತೋರಿಸಿ ಕಮ್ಮಿ ಆಯ್ತು ತುಂಬಾ ಆಗೋಯ್ತದೆ. ಓಕೆ ಸೊ ಏನಂತ ಹೇಳಿದಾರೆ ಸಮಸ್ಯೆ ಯಾಕೆ ಆಗ್ತಾ ಇದೆ ಏನ್ ಕಾರಣ ಇದೆ? ಅವ್ರು ಏನು ಹೇಳ್ತಿಲ್ಲಮ್ಮ. ಓಕೆ ಸೊ ಸಿಂಪ್ಟಮೆಟಿಕಲಿ ಹೇಳ್ತಾ ಇದ್ರಮ್ಮ ತುಂಬಾ ಉಬ್ಸ ತರ ಇದೆ. ಸೊ ಎಷ್ಟು ವರ್ಷ ರೀ ಆಪರೇಷನ್ ಈಗ ಅಡ್ಮಿಟ್ ಕೂಡ ಮಾಡಿದ್ದೆ, ಸಮಸ್ಯೆಗಳು ರಿಪೀಟೆಡ್ ಆಗಿ ಬರ್ತಾ ಇದೆ 8 ವರ್ಷದಿಂದ ಅಂತ. ಈಗ ಉಬ್ಸ ಬರ್ತಾ ಇದೆ ಅನ್ನೋ ಕಂಡೀಷನ್ಗೆ ನಾವು ಅಸ್ತಮಾ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ತಿಳಿಸ್ಕೊಡ್ಬೋದು. ಈಗ ಮೇಲ್ಗಡೆ ಏನು ಲಕ್ಷಣಗಳು ಕಾಣಿಸ್ತಾ ಇದೆ ಸೊ 8 ವರ್ಷದಿಂದ ಆ ಒಂದು ಲಕ್ಷಣಗಳಿಗೆ ಮಾತ್ರ ಟ್ರೀಟ್ಮೆಂಟ್ನ ತಗೊಳ್ತಾ ಹೋಗ್ತಾ ಇದ್ದೀರಾ, ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇದೆ. ಅದ್ರ ಜೊತೆಗೆ ಇನ್ನೂ ಸಿವಿಯರ್ ಕಂಡೀಷನ್ಗೂ ಅದು ರೀಚ್ ಆಗ್ತಾ ಇದೆ ಇಪ್ಪ. ಆದರೆ ಹೋಮಿಯೋಪತಿಯಲ್ಲಿ ಮೇಲ್ಗಡೆ ಲಕ್ಷಣಗಳಿಗೆಲ್ಲ ಆ ಒಂದು ಲಕ್ಷಣಗಳು ಬರೋದಕ್ಕೆ ಏನು ಕಾರಣ ಇದೆ ಒಳಗಡೆ, ಅದಕ್ಕೆ ಒಂದು ಮೆಡಿಕೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದ್ರ ಜೊತೆಗೆ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ, ಮತ್ತೆ ಈ ಕಾಯಿಲೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಆ ಥರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮಗೂ ಕೂಡ ಆ ಒಂದು ಚಿಕಿತ್ಸೆ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ನಿಮಗೆ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಸೊ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ನೀವು ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಬೆಂಗಳೂರಿನಿಂದ ಕಾರ್ಯಕ್ರಮ ನೋಡ್ತಾ ಇದ್ರೆ ಮಲ್ಲೇಶ್ವರಂ 7th ಕ್ರಾಸ್ ಜಯನಗರ್ 4 ಬ್ಲಾಕ್. ಇನ್ನು ಮೈಸೂರು ಹುಬ್ಳಿ ದಾವಣಗೆರೆ ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮಗೆ ಯಾವುದು ಹತ್ತಿರದ ಶಾಖೆ ಆ ಶಾಖೆಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ಅಲರ್ಜಿ ಹಾಗೆ ಅಸ್ತಮಾ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಫ್ಯಾಮಿಲಿ ಟೆಂಡೆನ್ಸಿ ಬಗ್ಗೆ ಹೇಳ್ತಾ ಇದ್ರೆ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕೂಡ ಹೇಳ್ತಾ ಇದ್ರಿ ಡಾಕ್ಟರ್, ಮುಂದುವರಿಸಿ. ಸೊ ಬೇಸಿಕಲಿ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಸೆಡೆಂಟ್ರಿ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ ಈ ಒಂದು ಫಾಸ್ಟ್ ಲೈಫ್ ಅಲ್ಲಿ, ಸೊ ಫಾಸ್ಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ನ ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಮನೆ ಫುಡ್ಗಿಂತಲೂ ಆದಷ್ಟು ಹೊರಗಡೆ ಫುಡ್ನೇ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಬಾಡಿಗೆ ಏನು ನೀಡ್ಸ್ ಇದೆ, ಈ ಒಂದು ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಸೊ ಇದರ ಅವಶ್ಯಕತೆ ಇದೆ ಅಂದಾಗ ಅದನ್ನು ಟೈಮ್ಗೆ ನಾವು ತಗೊಳ್ಳದೇ ಇದ್ದಾಗ ಸೊ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿರೋ ಈ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗಲ್ಲೂ ಕೂಡ ವ್ಯತ್ಯಾಸಗಳು ಸಹಜವಾಗಿ ಕಾಣಿಸ್ಕೊಂಡೇ ಕಾಣಿಸ್ಕೊಡುತ್ತೆ. ಸೊ ಅದು ಕೂಡ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆಗೆ ಈಡಾಗ್ತಾ ಇದೆ ಅನ್ನೋದು ಕೂಡ ನೋಡ್ತಾ ಇದ್ದೀವಿ ಎಷ್ಟೋ ಪೇಷೆಂಟ್ಸಲ್ಲಿ. ಅದ್ರ ಜೊತೆಗೆ ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಕೂಡ, ಸೊ ಯಾವುದೇ ರೀತಿ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡದೇ ಇರೋದಾಗಿರ್ಬೋದು, ವಾಕ್ ಅನ್ನೋದು ಮಾಡದೇ ಆಗಿರೋದು, ಸೊ ಅದು ಕೂಡ ಈ ಒಂದು ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಒಂದು ಕಾರಣ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಕಾರಣ ನೋಡೋದಾಗಿದ್ರೆ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಹ್ಯಾಬಿಟ್ಸು, ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಯಾವ ರೀತಿ ಇದೆ ಅಂದರೆ ಆ ಒಂದು ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಥವಾ ಈ ಒಂದು ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು, ಅದ್ರ ಮೇಲ್ಗಡೆ ಡೇಂಜರ್ ಇದೆ ಅನ್ನೋ ಸೈನ್ ಇದ್ದರೂ ಕೂಡ ಎಷ್ಟೋ ಜನ ರೆಗ್ಯುಲರ್ ಆಗಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಹಾರ್ಮ್ ಇದೆ ಅಂದರೂ ಕೂಡ ನಾವು ತಗೊಳ್ತಾ ಇದ್ದೀವಿ ಅಂದಮೇಲೆ ಅದರಿಂದ ನಮ್ಮ ದೇಹದ ಮೇಲೆ ಪರಿಣಾಮ ಅನ್ನೋದು ಬಿದ್ದೇ ಬೀಳುತ್ತೆ. ಆ ಒಂದು ಪರಿಣಾಮದ ಮೂಲಕ ಏನಾಗ್ತಾ ಇದೆ, ನಮ್ಮ ದೇಹದಲ್ಲಿರೋ ಆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದೇನಿದೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗೋದು. ಅದರಲ್ಲೂ ಈ ಹ್ಯಾಬಿಟ್ಸ್ ಅನ್ನೋದು ಯಾವ ಒಂದು ಏಜಲ್ಲಿದೆ, ಅರೌಂಡ್ ಈ ಒಂದು 18-35-40 ಈ ಏಜ್ನವರಿಗೆ ತುಂಬ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಏಜ್ನಲ್ಲಿ ನಮ್ಮಲ್ಲಿರೋ ಒಂದು ರೋಗ ನಿರೋಧಕ ಶಕ್ತಿ ಕಂಪ್ಯಾರಿಟಿವ್ಲಿ ಈಗ ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಅಥವಾ ವಯಸ್ಕರಲ್ಲಾಗಿರ್ಬೋದು, ಸೊ ಈ ಒಂದು ಏಜ್ನವರಿಗೆ ಜಾಸ್ತಿನೇ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆ ಒಂದು ಹ್ಯಾಬಿಟ್ಸ್ ಇದ್ದಾಗ ಸೊ ಸಡನ್ನಾಗಿ ಯಾವುದೇ ರೀತಿ ತೊಂದರೆಗಳು ಕಾಣಿಸೋದಿಲ್ಲ. ಸೊ ಒಂದ್ಸಲ 35-40 ವರ್ಷ ದಾಟ್ತೀವೋ ಇಲ್ಲೋ ಎಲ್ಲ ಸಮಸ್ಯೆಗಳು ಒಂದೇ ಸಲ ಹೊರಗಡೆ ಬರೋದಕ್ಕೆ ಶುರು ಆಗೋದು. ಯಾಕಂದರೆ ಯಾವ ರೀತಿ ಈ ಒಂದು ಏಜ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಆ ರೀತಿ ನಮ್ಮ ದೇಹದಲ್ಲಿರೋ ಆ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಕುಗ್ತಾ ಬರೋದು. ಸೊ ಯಾವಾಗ ಆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ನಮ್ಮ ದೇಹದಲ್ಲಿ ತಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ಒಂದು ಲಕ್ಷಣಗಳು ಹೊರಗಡೆ ಸೊ ಹಾಕೋದಕ್ಕೆ ಶುರು ಆಗ್ತಕ್ಕಂಥದ್ದು, ಸೊ ಇದು ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದೀವಿ ಈ ಒಂದು ಅಲರ್ಜಿ ಅಥವಾ ಅಸ್ತಮಾನೋ ಸಮಸ್ಯೆಗೆ ಈಡಾಗೋದಕ್ಕೆ. ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಕಾರಣ ನಾವು ಮಾಡ್ತಕ್ಕಂಥ ಕೆಲಸ. ಈಗ ಎಷ್ಟೋ ಜನ ಕೆಲಸ ಅಂದರೆ ವರ್ಕ್ ಪ್ರೊಫೈಲ್ ಯಾವ ರೀತಿ ಇರುತ್ತೆ, ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಸೊ ಆ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ದಿನನಿತ್ಯ ಅದರಿಂದ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ನಮ್ಮ ಬಾಡಿಗೆ, ಆ ಒಂದು ಸ್ಮೆಲ್ನ ಸೇವನೆ ಮಾಡ್ತಾ ಇದ್ದೀವಿ ಅಂದಾಗ ಸೊ ಅದ್ರ ಮೂಲಕ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮಗಳು ಬೀಳ್ತಾ ಇರುತ್ತೆ. ಹಾಗಾಗಿ ಈ ಥರ ಒಂದು ಕೆಲಸ ಇದೆ ಅಂದಾಗ ಆದಷ್ಟು ವಿತ್ ಪ್ರೊಟೆಕ್ಷನ್ನು ಕೆಲಸ ಮಾಡ್ತಾ ಇದ್ದಾಗ ಅಷ್ಟು ತೊಂದರೆಗಳು ನಮ್ಮ ಬಾಡಿಗೆ ಆಗೋದಿಲ್ಲ.
ಯಾವಾಗ ಪ್ರೊಟೆಕ್ಷನ್ ಇಲ್ಲದೆ ನನಗೇನು ಆಗಲ್ಲ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಹಾಗೆ ಕೆಲಸ ಮಾಡುವಾಗ್ಲೂ ಕೂಡ ಈ ಒಂದು ಅಲರ್ಜಿ ಅನ್ನೋ ಸಮಸ್ಯೆಗೆ ಈಡಾಗೋ ಚಾನ್ಸಸ್ ಇದೆ ಅಂತ ತಿಳಿಸಬಹುದು. ಇನ್ನೊಬ್ರು ಕಾಲರ್ ಇದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಸರ್? ಪ್ರಕಾಶ್ ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ, ಡಾಕ್ಟರ್, ನಾವು ಇಲ್ಲಿ ಹಾವೇರಿ ಜಿಲ್ಲೆ ಗೊತ್ತಲ್ಲ. ಓಕೆ, ನಾವು ಇಲ್ಲಿ ನಾವು ಜಾಸ್ತಿ ತಂಬಾಕು ಅಡಿಕೆ ಕೆಲ್ಸದ್ರಿ. ಓಕೆ, ಬಾಯಿ ಎಲ್ಲ ಎಲ್ಲ ತರ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕೇಳಿಸ್ತಾ ಇಲ್ಲ. ಹೇಳಿಪ್ಪ, ಏನ್ ಸಮಸ್ಯೆ ಆಗ್ತಿದೆ? ನಿಜವಾಗ್ಲು, ಯಾಕಂದ್ರೆ ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದ ಎಷ್ಟೋ ಜನರಿಗೆ ಏನಾಗ್ತಾ ಇದೆ, ರಿಪೀಟೆಡ್ ಆಗಿ ಆ ಒಂದು ತಂಬಾಕು ತಿನ್ನೋದಾಗಿರ್ಬೋದು, ಗುಟ್ಕಾ ತಗೊಳ್ಳೋದಾಗಿರ್ಬೋದು. ಸೊ ನಮ್ಮ ಟೇಸ್ಟ್ ಬಡ್ಸ್ ಏನಿರುತ್ತೆ ಅದೇ ದಿನದಿಂದ ದಿನಕ್ಕೆ ಡ್ಯಾಮೇಜ್ ಆಗ್ತಾ ಬರ್ತಕ್ಕಂಥದ್ದು. ಸೊ ಒಂದು ಸಲ ಆ ಒಂದು ಟೇಸ್ಟ್ ಬಡ್ಸ್ ಅನ್ನೋದು ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಅಂದಾಗ, ಸೊ ನಾವೇನ್ ತಿಂತಾ ಇದೀವಿ ಅನ್ನೋ ಟೇಸ್ಟ್ ಗೊತ್ತಾಗ್ತಾ ಇರೋ ಸ್ಥಿತಿಗೂ ಕೂಡ ಎಷ್ಟೋ ಜನ ಹೋಗ್ತಾ ಇದಾರೆ. ಸೊ ಇದು ಟ್ರೀಟ್ಮೆಂಟ್ ಇದೆ ಅಲ್ವಾ? ನಿಜವಾಗ್ಲೂ ಟ್ರೀಟ್ಮೆಂಟ್ ಇರುತ್ತೆ, ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ತಿಳ್ಸ್ಕೊಡ್ಬೋದು. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಹುಬ್ಳಿ ಹಾಗೆ ದಾವಣಗೆರೆಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ಸೊ ನಿಮ್ಗೆ ಯಾವುದು ಹತ್ರ ಆಗುತ್ತೆ ಆ ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಬಹುದು. ಸೊ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆ ಇದೆ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಫೋನ್ ನಂಬರ್ ಗೆ ಕಾಲ್ ಮಾಡಿ ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಆರೋಗ್ಯವೇ ಭಾಗ್ಯ ನೀರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ದಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ದಿಖಾಲಾಲ್. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಟ್ಟದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ದಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ದಿಖಾಲಾಲ್. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ರೇಷ್ಮೆಯ ಕೋಮಲತೆ ತನು ಮನದೆ ಹೊಮ್ಮುತ್ತಿದೆ. ಕೂದಲ ಎಷ್ಟು ಸಾಫ್ಟ್ ಅಂದ್ರೆ ಮತ್ತೆ ಮತ್ತೆ ಮುಟ್ಟಬೇಕನ್ಸುತ್ತೆ. ಅಲೋವೆರಾದ ಮೃದುತ್ವ ಈಗ ತೆಂಗಿನ ಎಣ್ಣೆಯ ಪೋಷಣೆಯೊಂದಿಗೆ. ಹೊಸ ಪ್ಯಾರಾಶೂಟ್ ಅಲೋವೆರಾ ಕೂದಲಿನೊಂದಿಗೆ ಲವ್ ತೋರಿಸಿ ಸಾಫ್ಟ್ನೆಸ್ ಎದ್ದು ಕಾಣಲಿ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ, ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಎಲ್ಲ ಮೆಟ್ಟಿ
ಬಾಂಬು ನೀವು ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಕ್ಷಿತಾ ಮತ್ತು ರಾಧಿಕಾ ಅಭಿನಯದ ಸೂಪರ್ ಹಿಟ್ ಆಕ್ಷನ್ ಚಿತ್ರ ಮಂಡ್ಯ ಇಂದು ಸಂಜೆ 6:30. ಲಕ್ಷ್ಮೀ, ಉಸಿರಾಡೋದನ್ನ ಯಾರಾದ್ರೂ ಬರೆಯೋಕ್ ಸಾಧ್ಯನಾ? ನಿಮ್ಮ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಸಾಧ್ಯ. ಮಕ್ಕಳು ಹಿಂಗ್ ಇರ್ತಾರಂದ್ರ ನಮಗ್ ಮಕ್ಕಳಾಗ್ಲಿಲ್ಲ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಜಯಪ್ರದಾ ಅಭಿನಯದ ಕೌಟುಂಬಿಕ ಚಿತ್ರ ಈ ಬಂಧನ ಇಂದು ಮಧ್ಯಾಹ್ನ 3:00. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಸುಮತಿ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಕುಂದಾಪುರ. ಮಾತಾಡಿ ಮಾ ಡಾಕ್ಟರ್ ಇದಾರೆ. ಹಲೋ. ಹಲೋ, ಇನ್ಫೆಕ್ಷನ್ ಬಗ್ಗೆ ಪ್ರೋಗ್ರಾಮ್ ಅಲ್ಲ? ಗೊತ್ತಿಲ್ಲ. ಹಾಗಾಗಿ ನನ್ಗೆ ಇನ್ಫೆಕ್ಷನ್ ಅಂದ್ರೆ ಮೈ ತುಂಬಾ ದಮ್ ಬೀಳುತ್ತೆ, ಕೆಮ್ಮ ಮತ್ತೆ ದಮ್ ಬರುತ್ತೆ. ಕಾರಣ ಬೇಸಿಕಲಿ ನೋಡಿಮ್ಮ, ಈ ಒಂದು ಸ್ಕಿನ್ ಮೇಲೆ ದದ್ದೆಗಳೇನ್ ಬರ್ತಾ ಇದೆ ಅಲ್ಲ, ಆ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತೀವಿ. ಈ ಒಂದು ಆರ್ಟಿಕೇರಿಯಾ ಸಮಸ್ಯೆ ಇರೋರ್ಗೆ ಅರೌಂಡ್ 70-80% ಪೇಷಂಟ್ಸ್ ಗಳಲ್ಲಿ ಏನಾಗಿರುತ್ತೆ, ಈ ಒಂದು ವೀಸಿಂಗ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಸೊ ನಿಮ್ಮಲ್ಲೂ ಕೂಡ ಆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರೋದು. ಅದ್ರ ಜೊತೆಗೆ ಈ ಅಲರ್ಜಿ ಅನ್ನೋದು ಬರೋದಕ್ಕೆ ಕಾರಣ ಸೊ ಮೇನ್ ನಾನು ಹೇಳ್ತಾ ಇದ್ದೆ, ಒಂದು ಸೊ ಫ್ಯಾಮಿಲಿ ಟೆಂಡೆನ್ಸಿ ಅಂದರೆ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗೆ ಏನಾದರೂ ಈ ಒಂದು ಸಮಸ್ಯೆ ಇತ್ತು ಅವ್ರ ಮುಖಾಂತರ ಬರತಕ್ಕಂಥದ್ದು. ಅದು ಬಿಟ್ಟರೆ ಇನ್ನೊಂದು ಎರಡನೇ ಕಾರಣ ನಾನು ಹೇಳ್ತಾ ಇದ್ದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ಅಂದರೆ ನಮ್ಮ ದೇಹದ ಮೇಲೆ ಸೊ ಎನ್ವಿರಾನ್ಮೆಂಟಿಂದ ಏನಾದರೂ ಸೊ ಸಮಸ್ಯೆಗಳು ಆಗ್ತಾ ಇದೆ. ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದಿಲ್ಲ, ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇಲ್ಲ, ಟೈಮ್ಗೆ ಟೈಮ್ ಟು ಟೈಮ್ ಫುಡ್ ತಗೊಳ್ತಾ ಇಲ್ಲ. ಸೊ ಇದರಿಂದ ಏನಾಗ್ಬಿಡುತ್ತೆ, ನಮ್ಮ ಒಂದು ಮೆಟಾಬಾಲಿಕ್ ಫಂಕ್ಷನಿಂಗ್ ಅನ್ನೋದೇ ಕರೆಕ್ಟ್ ಆಗಿ ಆಗದೇ ಇದ್ದಾಗ ಈ ತರ ಒಂದು ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಆ ಒಂದು ಅಲರ್ಜಿಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಈ ಮೇಲ್ಗಡೆ ಏನ್ ಸಮಸ್ಯೆಗಳು ಬರ್ತಾ ಇದೆ ಅದನ್ನ ಶಾಶ್ವತವಾಗಿ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಅದಕ್ಕಿಂತ ಟ್ರೀಟ್ಮೆಂಟ್ ಅನ್ನೋದಿದೆ. ಸೊ ಒಂದ್ಸಲ ಬಂದು ನೀವು ಭೇಟಿ ಆದಲ್ಲಿ 1 year ಇಂದ ಟ್ಯಾಬ್ಲೆಟ್ ತಿಂತಾನೆ, ಟ್ಯಾಬ್ಲೆಟ್ ತಿಂದ್ರೆ ಪರವಾಗಿಲ್ಲ ಹೋಗುತ್ತೆ. ಟ್ಯಾಬ್ಲೆಟ್ ಇವತ್ತು ತಿಂದಿಲ್ಲ ಅಂದ್ರೆ ಮತ್ತೆ ದಾಮ್ ಹೇಳೋದು, ಕಣ್ಣುರಿಕೆ ಬರೋದು, ಕೆಮ್ಮ ಬರೋದು ಎಲ್ಲ ಬರುತ್ತೆ. ಹೌದಮ್ಮ, ಈಗ ನಾನು ಅದೇ ಹೇಳ್ತಾ ಇದ್ದೆ, ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಹೊರತಾಗಿ, ಸೊ ಆ ಸಿಂಪ್ಟಮ್ಸ್ ಗಳು ಬರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ್ಲೆ ಈ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗೋದಮ್ಮ. ಸೊ ಆ ಒಂದು ಟ್ರೀಟ್ಮೆಂಟ್ ಸೊ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಮ್ಮ. ಸೊ ನೀವು ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮಗೂ ಆ ಒಂದು ಕಾಯಿಲೆಗೆ ಎಷ್ಟು ದಿನ ಟೈಮ್ ಬೇಕು, ಸೊ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಎಲ್ಲದನ್ನ ಕ್ಲಿಯರ್ ಆಗಿ ಗೈಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿ. ನಮಸ್ಕಾರ. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಜೋರಾಗಿ ಮಾತಾಡಿ ಸರ್, ನಿಮ್ ಧ್ವನಿ ಕೇಳಿಸ್ತಾ ಇರ್ಲಿಲ್ಲ. ಮಾತಾಡಿ, ಏನ್ ಸಮಸ್ಯೆ ಇದೆ ಹುಡುಗನ್ಗೆ ತಿಳಿಸಿ. ಹುಡುಗನ್ಗೆ ಪತ್ತೆ ಹೇಳ್ತಾ ಮೇಡಮ್ ಅವಾಗವಾಗ ಇಂಗ್ಲಿಷ್ ಔಷಧಿ ಕೊಡಿಸಿದೀವಿ ಕಮ್ಮಿ ಆಗಿಲ್ಲ, ಮತ್ತೆ ಹೋಮಿಯೋಪತಿ ಕೊಡಿಸ್ತಾ ಇದೀವಿ ಕಮ್ಮಿ ಆಗಿಲ್ಲ. ಹೋಮಿಯೋಪತಿಗೆ ಹೋದ್ರೆ ಸ್ವಲ್ಪ ಮೆಡಿಸನ್ ಕೊಡ್ತಾರೆ, ಆಮೇಲೆ ಕಮ್ಮಿ ಆದಾಗ ಬಂದ್ಬಿಡ್ತೀವಿ ನಾವು.
ಎಲ್ಲಿ ತೋರಿಸ್ತಾ ಇದೀರಾ ಈಗ ಹೋಮಿಯೋಪತಿ? ಲಕ್ಷ್ಮೀ ಟಾಯ್ಸ್ ರೋಡ್ ಅಲ್ಲಿ ತೋರಿಸ್ತಾ ಇದೀವಿ. ಓಕೆ ಪಾ, ಯಾಕಂದ್ರೆ ಹೋಮಿಯೋಪತಿಯಲ್ಲೂ ಕೂಡ ಎರಡ್ ರೀತಿಯ ಟ್ರೀಟ್ಮೆಂಟ್ ಗಳನ್ನ ನೋಡ್ತೀವಿ ಪಾ. ಒಂದು ಸ್ಪೆಸಿಫಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಜೆನೆಟಿಕ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸ್ಪೆಸಿಫಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ಅಥವಾ ಒಂದು ತಾತ್ಕಾಲಿಕ ರಿಲೀಫ್ ಕೊಡೋದಕ್ಕೆ ಮೆಡಿಕೇಶನ್ ಎಷ್ಟೋ ಜನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಮೆಡಿಕೇಶನ್ ಕೊಡೋದ್ರಿಂದ ಕಂಪ್ಲೀಟ್ ಆಗಿ ವಾಸಿನೂ ಸಿಗ್ತಾ ಇರೋದಿಲ್ಲ. ಆದ್ರೆ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ ಒಂದು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಶನ್ ಇಲ್ಲಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತಾ ಇರೋದಪ್ಪ. ಹಾಗಾಗಿ ಸಂಪೂರ್ಣವಾಗಿ ವಾಸಿ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಈಗ ನಿಮ್ಮ ಮಗನಿಗೆ ಏನ್ ಸಮಸ್ಯೆ ಇದೆ ಅದರಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ನಾವು ಹೆಲ್ಪ್ ಮಾಡಿ ಕೊಡ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಸರ್. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಬರ್ತಾ ಇದೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನಿಮ್ಗೆ ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನೇರವಾಗಿ ನಿಮ್ಮ ಹುಡುಗನ ಕರ್ಕೊಂಡು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ಹುಬ್ಳಿ, ದಾವಣಗೆರೆ, ಕಲಬುರಗಿ, ಮೈಸೂರು, ಬೆಂಗಳೂರಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನಿಮ್ಗೆ ಯಾವುದು ಹತ್ತಿರದ ಶಾಖೆ ಆ ಶಾಖೆಗೆ ನೀವು ಭೇಟಿ ನೀಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಕೋಲ್ಗೇಟ್ ಸ್ವರ್ಣವೇದ ಶಕ್ತಿ ತುಂಬಾ ಚೆನ್ನಾಗಿದೆ. ನಾನು ಅಬೌಟ್ 1.5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಯುರ್ವೇದ ಇಂಗ್ರೀಡಿಯಂಟ್ ಎಲ್ಲ ಯೂಸ್ ಮಾಡಿರ್ಬೋದನ್ನ ಒಂದು ಅಭಿಪ್ರಾಯ ಬಂತು. ದೇರ್ಸ್ ನೀಮ್ ಮತ್ತೆ ಕ್ಲೋವ್ ಇದೆ, ಹನಿ ಇದೆ. ಟೇಸ್ಟ್ ಇಸ್ ವೆರಿ ನೈಸ್ ಅಂಡ್ ಸೊ ಓರಲ್ ಕೇರ್, ಗಮ್ ಕೇರ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ. ಇದರಲ್ಲಿ ಕೋಲ್ಗೇಟ್ ಎಕ್ಸ್ಪರ್ಟೀಸ್ ಇದೆ ಮತ್ತೆ ಬೆಸ್ಟ್ ಆಫ್ ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಇದೆ ಇದರಲ್ಲಿ. ಹೊಸ ಕೋಲ್ಗೇಟ್ ಸ್ವರ್ಣವೇದ ಶಕ್ತಿ, ವೇದ ಮತ್ತು ವಿಜ್ಞಾನಗಳ ಪರ್ಫೆಕ್ಟ್ ಸಂಗಮ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಾವ್, ಬ್ಯೂಟಿಫುಲ್. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ಅರಿಶಿನ ಮತ್ತು ಚಂದನಗಳ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಿಗ್ಗೆ ನೋಡಿದ್ದೆವು. ಡೊಮಿನೋಸ್ ಸ್ಪೆಷಲ್ಟಿ ಚಿಕನ್, ವಿಂಗ್ಸ್, ಮೀಟ್ ಬಾಲ್ಸ್, ಬೋನ್ಲೆಸ್ ವಿಂಗ್ಸ್, ಲೋಡೆಡ್ ವಿತ್ ಎಕ್ಸಾಟಿಕ್ ಫ್ಲೇವರ್ಸ್, ಸ್ಟಾರ್ಟ್ಸ್ ಅಟ್ 99. ಕೂದಲ ಎಷ್ಟು ಸಾಫ್ಟ್ ಅಂದ್ರೆ ಮತ್ತೆ ಮತ್ತೆ ಮುಟ್ಟಬೇಕನ್ಸುತ್ತೆ. ಆಲೋವೆರಾದ ಮೃದುತ್ವ ಈಗ ತೆಂಗಿನ ಎಣ್ಣೆಯ ಪೋಷಣೆಯೊಂದಿಗೆ. ಹೊಸ ಪ್ಯಾರಾಶೂಟ್ ಆಲೋವೆರಾ ಕೂದಲಿನೊಂದಿಗೆ ಲವ್ ತೋರಿಸಿ ಸಾಫ್ಟ್ನೆಸ್ ಎದ್ದು ಕಾಣಲಿ. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್.
ಮಂಡ್ಯ ಮಣ್ಣ ಜಟ್ಟಿ ನಿಂತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಕ್ಷಿತಾ ಮತ್ತು ರಾಧಿಕಾ ಅಭಿನಯದ ಸೂಪರ್ ಹಿಟ್ ಆಕ್ಷನ್ ಚಿತ್ರ ಮಂಡ್ಯ ಇಂದು ಸಂಜೆ 6:30 ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಮ್ಮ ಹೆಸರು ಪುಟ್ಸ್ವಾಮಿ ಅಂತ, ಮೈಸೂರಿಂದ ಮಾತಾಡ್ತಾ ಇದೀವಿ. ಮಾತಾಡಿ ಪುಟ್ಸ್ವಾಮಿ ಅವರೇ, ಡಾಕ್ಟರ್ ದರೆ ಪ್ರಶ್ನೆ ಕೇಳ್ಬಹುದು. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಪೈನ್ ಸಮಸ್ಯೆ ಮೂ ಕಟ್ಕೊಳ್ಳೋದ್ರಿಂದ ಅಲರ್ಜಿ ಜಾಸ್ತಿ ಆಗಿ ಸ್ವಲ್ಪ ತುಂಬಾ ಹಿಂಸೆ ಆಗ್ತಾ ಇದೆ ಸರ್. ಉಸಿರಾಡಕ್ಕೂ ಕಷ್ಟ ಆಗ್ತಾ ಇದೆ, ಸೀಲ್ಗಳು ಜಾಸ್ತಿ ಆಗ್ತಾ ಇದೆ, ಕಣ್ಣು ಕಪ್ಪು ಜಾಸ್ತಿ ಆಗ್ತಾ ಇದೆ, ಮತ್ತೆ ಕಿವಿ ಕಪ್ಪು ಜಾಸ್ತಿ ಆಗ್ತಾ ಇದೆ. ಓಕೆ, ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಸರ್. ಸುಮಾರು ಸರಿಂದ ಈಗ ಮಾಟೆಕ್ಸ್ ಎಲ್ಲ ಅದೇನು ಮಾತಾಡ್ಕೊಂಡು ಕಡಿಮೆ ಮಾಡ್ಕೊತಾ ಇದೀವಿ. ಅದ್ರ ಬಿಟ್ಟು ಬೇರೆ ಏನು ಔಷಧಿನೇ ಸಿಕ್ಕಿಲ್ಲ ನಮ್ಗೆ. ಇಲ್ಲ, ಟೆನ್ಷನ್ ತಗೋಬೇಡಿಪ್ಪ. ಇದನ್ನ ಮಗಳಿಗೂ ಹಂಗೆ ಆಗ್ಬಿಟ್ಟಿದೆ ಸರ್, ನಮ್ದು ಹಂಗೆ ಆಗ್ಬಿಟ್ಟಿದೆ. 8 ವರ್ಷ ಪಾಪಗೆ. ನಿಶ್ವಾಗ್ಲಾ, ಯಾಕಂದ್ರೆ ಎಷ್ಟೋ ಜನ ಪೇಷಂಟ್ಸ್ ಎಲ್ಲ ನೋಡ್ತಾ ಇದೀವಲ್ಲ, ಈಗ ತಂದೆ ತಾಯಿಗೆ ಇದ್ದಾಗ ಮಕ್ಕಳಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದು. ಸೊ ಈ ಒಂದು ನೀವೇನ್ ಸಿಂಪ್ಟಮ್ಸ್ ಹೇಳ್ತಾ ಇದೀರ ನೋಡಿ, ಆ ಒಂದು ಕಂಡೀಷನ್ ಗೆ ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತೀವಿ. ಸೊ ಈ ತರ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಬರ್ತಾ ಇದೆ ನೋಡಿ, ಈಗ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಮ್ಮು ನೆಗಡಿ ಆಗೋದಾಗಿರ್ಬೋದು, ತಲೆನೋವು ಬರೋದು, ಮುಖ ಭಾರ ಅನ್ಸೋದು, ಕಣ್ ಕೆಂಪ್ ಆಗ್ತಾ ಇದೆ, ಮೂಗು ಮತ್ತೆ ಕಿವಿಯಲ್ಲಿ ನವೆ ಬರೋದು, ಇರಿಟೇಷನ್ ತುಂಬಾ ಇರುತ್ತೆ. ಸೊ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಲ್ಲಂತೂ ತುಂಬಾನೇ ಜಾಸ್ತಿ ಇರುತ್ತೆ ಇದು. ಸೊ ಈ ತರ ಸಮಸ್ಯೆಗಳು ಬಂದಾಗ ಎಲ್ಲರೂ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಈ ಒಂದು ತೊಂದರೆಗಳು, ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಹೋಗ್ತೀವಿ. ಆದ್ರೆ ಮೇಲ್ಗಡೆ ಆ ತೊಂದರೆಗಳು ಕಾಣಿಸ್ತಾ ಇರೋದಕ್ಕೆ ಏನ್ ಕಾರಣ ಇದೆ ಫಸ್ಟ್ ಆಫ್ ಆಲ್, ಆ ಕಾರಣಕ್ಕೆ ನಾವು ಟ್ರೀಟ್ಮೆಂಟೇ ಪಡ್ಕೊಳಲ್ಲ, ಅದೇನಾಗ್ಬಿಡುತ್ತೆ, ಆ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಇದೆ ಅದಕ್ಕೆ ಮಾತ್ರ ತಗೊಂಡಾಗ ಒಂದಿವಸ ಆರಾಮ ಇರೋದು, ಮತ್ತೆ ಟ್ಯಾಬ್ಲೆಟ್ ಬಿಡಿ, ಮತ್ತೆ ಕಾಣಿಸೋದು, ಹಾಗಾಗಿ ಅದು ರಿಪೀಟೆಡ್ ಆಗಿ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಬುಡ ಸಮೇತ ತೆಗೆದು ಹಾಕ್ಬೇಕು ಅಂದ್ರೆ ಫಸ್ಟ್ ಕಾರಣದಿಂದ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ಒಂದ್ಸಲ ಆ ಕಾರಣನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ತೀವಿ ಅನ್ಕೊಳಿಪ್ಪ, ಸೊ ಆ ಕಾಯಿಲೆಗೆ ಸೊ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮೆಡಿಕೇಶನ್ ಬಿಟ್ಟಾದ್ಮೇಲೆ ಅದು ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ, ಆ ಒಂದ್ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದ್ರಲ್ಲೂ ನೀವು ಮೈಸೂರು ಅಂತ ಹೇಳ್ತಾ ಇದೀರಾ, ಈಗ ಮೈಸೂರಲ್ಲೂ ಕೂಡ ಬ್ರಾಂಚ್ ಇದೆ, ಒಂದ್ಸಲ ಬಂದು ಭೇಟಿಯಾಗಿ. ಸೊ ಒಂದು ಸಂಪೂರ್ಣ ಬ್ರಾಂಚ್ ಎಲ್ಲಿದೆ ಸರ್? ಸೊ ಫೋನ್ ನಂಬರ್ ಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ಅಡ್ರೆಸ್ ತಿಳಿಸ್ಕೊಡ್ತಾರೆ ಸರ್. ನಮ್ಮ ಕಾಲ್ ಸೆಂಟರ್ ನಂಬರ್ ಜೊತೆಗೆ 08044666477 ಈ ನಂಬರ್ ಕೂಡ ಇದೆ. ಸೊ ನಂಬರ್ ಗೆ ಕಾಲ್ ಮಾಡಿದಾಗ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್, ನೀವು ಯಾವ ಏರಿಯಿಂದ ಬರ್ತೀರಾ, ಯಾವ ರೀತಿ ಬರಬೇಕು, ಪ್ರತಿಯೊಂದು ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು ಸರ್? ಮೇಡಮ್ ನಮ್ಮ ಹೆಸರು ಪ್ರಸನ್ನ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಪ್ರಸನ್ನ ಅವರೇ? ದಾವಣಗೆರೆಯಿಂದ ಮೇಡಮ್. ಮಾತಾಡಿ, ಡಾಕ್ಟರ್ ದಾರೆ ಪ್ರಶ್ನೆ ಕೇಳ್ಬೋದು. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಮೇಡಮ್ ಸರ್, ನಮ್ಮ ಮಗ 2 ವರ್ಷ ಆಕ್ಚುಲಿ. ಓಕೆ. ಅವ್ರಿಗೆ ಸ್ವಲ್ಪ ಅಲರ್ಜಿ ಇದೆ. ಓಕೆ. ಅಲರ್ಜಿಯಿಂದ ಶೀತ ಕೆಮ್ಮು ಅದ್ರಲ್ಲಿ ಆಗ್ತಾ ಇರೋದು ವೀಕ್ಲಿ, ಮಂತ್ಲಿ ಏನ್ ಬೇಡ ಅಂದ್ರೆ 1-2 times ಅಂತ ಪಕ್ಕ ಆಗುತ್ತೆ ಅದು. ಅದು ಏನೋ ನೆಕ್ಸ್ಟ್ ಏನೋ. ಸೊ ಈ ಒಂದು ಕಂಡೀಷನ್ ರಿಪೀಟೆಡ್ ಆಗಿ ಬರ್ತಕ್ಕಂತ ಒಂದು ಅಲರ್ಜಿಗೆ ನಾವು ಅದೇ ಎಸ್ಪೆಷಲಿ ಈ ಒಂದು ಏಜ್ ಪಿರಿಯಡ್ ಅಲ್ಲಿ ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿಪ್ಪ. ಅಂದ್ರೆ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗೋದು, ಕಫ್ ಆಗ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಮೂಗಿಂದ ಸ್ವಲ್ಪ ನೀರ್ ಕಡಿಯೋದಾಗಿರ್ಬೋದು. ಸೊ ಈ ಒಂದು ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಮಾತ್ರ ಇರುತ್ತೆ. ಸೊ ಆ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವೇನ್ ಮಾಡ್ತೀವಿ, ಸೊ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದೆ ಅಂದಾಗ ಆ ಇನ್ಫೆಕ್ಷನ್ ಇಂದ ಆ ಸಮಸ್ಯೆಗಳು ಬರ್ತಾ ಇರುತ್ತೆ. ಹಾಗಾಗಿ ಹೊರಗಡೆಯಿಂದ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅಥವಾ ಕಫ್ ಸಿರಪ್ ತಗೊಂಡು
ಆ ಕ್ಷಣಕ್ಕೆ ಸ್ವಲ್ಪ ರಿಲೀಫ್ ತಗೋತೀವಿ ಹೊರತಾಗಿ ಆ ಟ್ಯಾಬ್ಲೆಟ್ ಡೋಸೇಜ್ ಮುಗಿದಾದ್ಮೇಲೆ ಮತ್ತೆ ಒಂದು ವಾರದಲ್ಲಿ ಮತ್ತೆ ಎಲ್ಲ ಸಮಸ್ಯೆಗಳು ಕಾಣಿಸೋದು, ಕಾಣಿಸ್ದಾಗೆಲ್ಲ ರಿಪೀಟೆಡ್ ಆಗಿ ಆ ಒಂದು ಆಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಇಪ್ಪ, ನಮ್ಮ ದೇಹದಲ್ಲಿರೋ ಆ ಒಂದು ಆಂಟಿಬಾಡೀಸ್ ಅಥವಾ ನಮ್ಮ ದೇಹಕ್ಕೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸೆಲ್ಸ್ಗಳ ಫಂಕ್ಷನ್ ದಿನದಿಂದ ದಿನಕ್ಕೆ ಕಮ್ಮಿನೇ ಆಗ್ತಾ ಹೋಗುತ್ತೆ. ಹೊರಗಡೆಯಿಂದ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ ಮುಖಾಂತರನೇ ನಮ್ಮ ದೇಹ ನಡೀತಾ ಇದೆ ಅನ್ನೋ ಸ್ಥಿತಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಆ ಥರ ಟ್ಯಾಬ್ಲೆಟ್ನ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಸೊ ನಮ್ಮ ದೇಹದಲ್ಲಿರೋ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ನೇ ಸರಿಪಡಿಸೋದಕ್ಕೆ ನಾವು ಯಾವಾಗ ಟ್ರೀಟ್ಮೆಂಟ್ನ ಪಡ್ಕೊಳ್ತೀವಿ ಆ ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇಪ್ಪ. ಸೊ ಈಗ ಇನಿಷಿಯಲ್ ಸ್ಟೇಜಲ್ಲಿದೆ, ಸೊ ತಡ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸ್ಟೇಜಲ್ಲಿ ಇದ್ದಾಗಲೇ ಆ ಸಮಸ್ಯೆಗೆ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ಪಡ್ಕೊಂಡಾಗ ಸೊ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ ಮತ್ತೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಮಾಡ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ದಾವಣಗೆರೆಯಲ್ಲಿ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೀವು ಡಾಕ್ಟರ್ಸ್ನ ಭೇಟಿ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ನಮ್ಮ ಹೆಸರು ಲೋಕೇಶ್ ಅಂತ. ಮೇಡಮ್ ಯಾವ್ರಿಂದ ಫೋನ್ ಮಾಡ್ತಿದ್ದೀರಾ ಸರ್? ಬಾಣವ ರೈಲ್ವೆ ಸ್ಟೇಷನ್ ಮಾತಾಡಿ. ಡಾಕ್ಟರ್ ಇದಾರೆ, ಏನ್ ತೊಂದ್ರೆ ಅಂತ ತಿಳಿಸಿ. ನಮ್ಗೆ ತೊಂದ್ರೆ ಅಂದ್ರೆ ಅಸ್ತಮ ಇದೆ ಮೇಡಮ್. ಓಕೆ, ಎಷ್ಟು ವರ್ಷ ಆಯ್ತು ಈಗ? ಒಂದು 10 ವರ್ಷದಿಂದ ಇದೆ, 10 ವರ್ಷದಿಂದ ಐತೆ. ಡಾಕ್ಟರ್ ಆಸ್ಪತ್ರೆಗೆ ಹೋಗ್ತೀನಿ, ಮಾತ್ರೆ ಕೊಡ್ತಾರೆ, ಅಲಕಣ ಮಾತ್ರೆ ಕೊಡ್ತಾರೆ. ಅದು ಒಂದ್ 4 ದಿವಸ ಕಮ್ಮಿ ಆಗುತ್ತೆ, 4 ದಿವಸ ಜಾಸ್ತಿ ಆಗುತ್ತೆ ಸರ್. ಓಕೆ, ಇನ್ನು ಎಷ್ಟು ವರ್ಷ ತಗೋಬೇಕು ಹೇಳಿದ್ದಾರೆ? ಅವ್ರು ಕೊನೆ ನಿಮ್ಮ ಜನ್ಮ ಇದಕ್ಕೂ ತಗೋಬೇಕು, ನೀವು ಹತ್ರ ನೀವು ಇದ ಇರತಕ್ಕ ಲೈಫ್ ಇರತಕ್ಕ ತಗೋಬೇಕು ಅಂತ ಹೇಳಿದ್ರೆ ನಿಜವಾಗ್ಲು. ಯಾಕಂದ್ರೆ ಇಪ್ಪ, ಸೊ ಈ ಒಂದು ಸಮಸ್ಯೆ ಅಸ್ತಮ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಮೆಡಿಸಿನ್ಸ್ ಇಲ್ಲ. ಹಾಗಾಗಿ ಎಲ್ಲರಿಗೂ ಲೈಫ್ ಲಾಂಗ್ ತಗೊಳ್ಳೋದಕ್ಕೆ ಗೈಡ್ ಮಾಡ್ತಾ ಇರೋದು. ಆದರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಲೈಫ್ ಲಾಂಗ್ ತಗೊಳ್ಳೋ ಅಗತ್ಯ ಇಲ್ಲ. ಇದಕ್ಕೆ ಕಂಪ್ಲೀಟಾಗಿ ವಾಸಿ ಮಾಡ್ತಕ್ಕಂಥ ಮೆಡಿಸಿನ್ಸು ಇದೆ. ಆಲ್ರೆಡಿ ಎಷ್ಟೋ ಜನರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ಭೇಟಿಯಾಗಿಪ್ಪ, ಆ ಸಮಸ್ಯೆ ಈಗ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಬಿಟ್ಟು ಒಂದು ಸೂಕ್ತವಾದ ಮೆಡಿಕೇಶನ್ನ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಎಷ್ಟು ದಿನದಲ್ಲಿ ಅದನ್ನ ವಾಸಿ ಮಾಡಬಹುದು ಅದನ್ನು ಕೂಡ ಫಸ್ಟ್ ಅಲ್ಲೇ ಗೈಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ ನೋಡಿ. ನಮಸ್ಕಾರ ನೋಡಿ, ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ. ಹುಬ್ಳಿ, ದಾವಣಗೆರೆ, ಕಲಬುರಗಿ, ಇನ್ನು ಮೈಸೂರು, ಬೆಂಗಳೂರಿನಲ್ಲಿದೆ. ನಿಮ್ಗೆ ಯಾವ್ದು ಹತ್ರ ಆಗತ್ತೆ ಖಂಡಿತ ತಿಳಿಸ್ಕೊಡ್ತಾರೆ. ಫಾರ್ ಡೀಟೇಲ್ಸ್ ಕಾಲ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ ಗೆ ನೀವು ಈಗಲೇ ಕರೆ ಮಾಡಿ ಸರ್, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಖಂಡಿತ ಮೈಸೂರು ಆಗಿರ್ಬೋದು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿದೆ. ಇನ್ನು ಬೆಂಗಳೂರಿನಲ್ಲಿ 2 ಶಾಖೆಗಳಿದೆ, ಮಲ್ಲೇಶ್ವರಂ 7th Cross, ಹಾಗೆ ಜಯನಗರ್ 4th Block. ನಿಮ್ಗೆ ಯಾವುದು ಹತ್ತಿರದ ಬ್ರಾಂಚ್ ಇರುತ್ತೆ ಆ ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ, ಯಾವ್ರಿಂದ ಕರೆ ಮಾಡ್ತಿದ್ದೀರಾ ಸರ್? ಸ್ವಲ್ಪ ಜೋರಾಗಿ ಮಾತಾಡಿ, ಧ್ವನಿ ಕೇಳ್ತಿಲ್ಲ. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ, ಕೊಡಿ, ಹಲೋ ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಇದು ಟಿವಿ ಬರ್ತಾ ಇತ್ತಲ್ಲ, ನೋಡ್ತಾ ಇದ್ವಿ. ಓಕೆಪ್ಪ, ಓಕೆ ಹೇಳಿ, ಏನ್ ಸಮಸ್ಯೆ ಇದೆ? ಸ್ವಲ್ಪ ಕೆಮ್ಮು ನೆಗಡಿ ಈಗ ಒಂದು ವಾರದಿಂದ ಬಾರಿ ಕಾಡ್ತಾ ಇದೆ. ಓಕೆ, ಮತ್ತ ದಾವಣಗೆರೆಗೆ ಯಾವಾಗ ಸಿಗ್ತಿರ್ತ? ಸೊ ದಾವಣಗೆರೆಯಲ್ಲಿ ಸೊ ಇದಾರೆ ಇಪ್ಪ, ಇದ್ರ ರಿಲೇಟೆಡ್ ಸ್ಪೆಷಲಿಸ್ಟ್ ಇದಾರೆ ಅಲ್ಲೂ ಕೂಡ. ಸೊ ನೀವು ಯಾವಾಗಾದ್ರೂ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಆಗ್ಬೋದು, ತೊಂದರೆ ಇಲ್ಲ. ಇವತ್ತು ಇರ್ತಾರೆ, ನಾಳೆಗೂ ಇರ್ತಾರೆ. ಸೊ ಏನ್ ಸಮಸ್ಯೆ ಇದೆ ಕರೆಕ್ಟ್ ಆಗಿ ಅವ್ರಿಗೆ ತಿಳಿಸ್ಕೊಟ್ಟಾಗ ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ, ಎಷ್ಟು ದಿನದಲ್ಲಿ ಸರಿಪಡಿಸ್ಬೋದು, ಎಲ್ಲಾದ್ರೂ ಕ್ಲಿಯರ್ ಮಾಹಿತಿ ಅನ್ನೋದು ಕೊಟ್ಬಿಟ್ಟೇನೆ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಕೊಡ್ತಾ ಇದಾರೆ ನೋಡಿ. ನಮಸ್ಕಾರ. ಓಕೆ ಹೇಳಿ. ಈಗ ಅವಾಗ್ಲೇ ಮಾಡಿದ್ದೆ, ದಾವಣಗೆರೆಗೆ ಅಪಾರ್ಟ್ಮೆಂಟ್ ತಗೊಂಡಾರ, ಈಗ ಟಿವಿ ಇದರಲ್ಲ ಅವ್ರ ಹತ್ರ ಮಾತಾಡೋಕಂತ ಇದ್ದೀನಿ. ಅದೇ ನೀವು ದಾವಣಗೆರೆಗೆ ಬನ್ನಿ ಸರ್, ಬಂದು ಅಲ್ಲಿ ಕೂಡ ವೈದ್ಯರ ಇದಾರೆ, ನೀವು ಭೇಟಿ ಮಾಡಬಹುದು. ನಿಮ್ಗೆ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ನಿಮ್ ಸಮಸ್ಯೆ ಏನು ಅಂತ ತಿಳಿಸಿ, ಖಂಡಿತ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಯ ಅವಶ್ಯಕತೆ ಇದೆ, ಪ್ರತಿಯೊಂದು ಮಾಹಿತಿಯನ್ನ ಕೂಡ ಡಾಕ್ಟರ್ ತಮ್ಗೆ ತಿಳಿಸ್ಕೊಡ್ತಾರೆ. ನೇರವಾಗಿ ಬರೋದಿಗಿಂತ ಮುಂಚೆ ನೀವು ಅಪಾಯಿಂಟ್ಮೆಂಟ್ ಪಡ್ಕೊಳ್ಬೇಕಾಗತ್ತೆ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಸಂಧ್ಯಾ ಅಂತ ಹೇಳಿ. ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ ಮೇಡಮ್? ಹಾಸನಿಂದ ಕಾಲ್ ಮಾಡ್ತಾ ಇದೀವಿ. ಮಾತಾಡಿ ಮಾ ಡಾಕ್ಟರ್ ಇದಾರೆ. ಹಲೋ, ಹಲೋ ಹೇಳಿ. ನಮಸ್ತೆ ಹೇಳಿ, ಏನ್ ಸಮಸ್ಯೆ? ನಮ್ ಮಗಳು ಸಂಧ್ಯಾ ಅಂತ ಹೇಳ್ಬಿಟ್ಟು. ಓಕೆ ಅಮ್ಮ, ಅವಳಿಗೆ ನೀವು ಇಲ್ಲಿ ತೋರಿಸಿದೀರಾ ಅದೇ ಪ್ರಾಬ್ಲಮ್, ಕಣ್ಣುರಿ, ಮೂಗು ಕಟ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಅಂದ್ರೆ ಅಷ್ಟಿಲ್ಲ. ರಾತ್ರಿ ಎಲ್ಲ ಸೀನು ಅಂದ್ರೆ ಸೀನು ಸರ್, ತುಂಬಾ ಸೀನ್ ಬರ್ತಾ ಇರುತ್ತೆ ರಾತ್ರಿ ಎಲ್ಲ. ಎಷ್ಟು ವಯಸ್ಸಮ್ಮ ಅವ್ರದೀಗ? ವಯಸ್ಸು 30 ಸರ್. ಓಕೆ, ಮೈಸೂರಲ್ಲಿ ಇದ್ ಮಾಡಿದೀವಿ. ಹಾ ಅಮ್ಮ,
ಸೋಮವಾರ ಬರಕ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಓಕೆ ಅಮ್ಮ. ಹಲೋ. ಹಾ ಹೇಳಿ ಅಮ್ಮ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ 11ನೇ ತಾರೀಕು ಸೋಮವಾರ 11 ಗಂಟೆ ಕೊಟ್ಟಿದ್ದಾರೆ. ಓಕೆ ಅಮ್ಮ. ಓಕೆ, ಅದು ಎಷ್ಟೊತ್ತಾಗುತ್ತೆ ಸರ್? 11 ಗಂಟೆ ಕೊಡ್ತಾರಲ್ವಾ, ಒಂದ್ ಡೈಲಿ ಒಂದ್ ಡೇ ಫುಲ್ ಆಗುತ್ತಾ? ಆ ರೀತಿ ಏನಿರೋದಿಲ್ಲ ಅಮ್ಮ, 1 ಅವರ್ ಅಲ್ಲಿ ನೀವು ತೋರಿಸ್ಕೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಆದ್ರೆ ಸೊ ಡಾಕ್ಟರ್ ಹತ್ರ ಹೋದಾಗ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಎಷ್ಟು ದಿವಸದಿಂದ ಇದೆ, ಎಲ್ಲ ಒಂದು ಕ್ಲಿಯರ್ ಅವರಿಗೆ ಮಾಹಿತಿ ನೀವು ಕೊಟ್ಟಾಗ ಅಮ್ಮ, ಒಂದು ಎಕ್ಸಾಕ್ಟ್ ಆಗಿ ಸೂಕ್ತವಾದ ಮೆಡಿಕೇಶನ್ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಕರೆಕ್ಟ್ ಆಗಿ ಎಲ್ಲಾ ಮಾಹಿತಿ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಪಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ಬೋದು ನೋಡಿ ಅಮ್ಮ. ತುಂಬಾ ಕಣ್ಣು ಕಡ್ತಾ ಅಂತ ಇದ್ ಮಾಡ್ತಾರೆ ಸರ್. ಹೌದಮ್ಮ, ಯಾಕಂದ್ರೆ ಈ ಎಲ್ಲಾ ಲಕ್ಷಣಗಳೆಲ್ಲ ಅಲರ್ಜಿಕ್ ಸೈನುಸೈಟಿಸ್ ಅಂತ ಹೇಳ್ತೀವಿ ಅಮ್ಮ ನಾವು. ಸರಿ, ಹಾಸನಿಂದ ಹಾಸನಿಂದ ತಿಂಗ್ ಚೆಕಪ್ ಬರ್ಬೇಕಾ? ಸೊ ಫಸ್ಟ್ ಒಂದ್ 2-3 ತಿಂಗಳು ಸೊ ತಿಂಗಳ ಬರೋದಿರುತ್ತೆ ಅಮ್ಮ. ಓಕೆ, ಅದಾದ್ಮೇಲೆ ನೀವು 2 ತಿಂಗಳಿಗೆ ಒಂದ್ಸಲ ಬಂದ್ರು ಸಾಕಾಗುತ್ತೆ ಅಮ್ಮ, ತೊಂದ್ರೆ ಇಲ್ಲ. ಹೌದು. ಓಕೆ, ಧನ್ಯವಾದಗಳು ಅಮ್ಮ. ನೀವು ನೇರವಾಗಿ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮ ಕಂಡೀಷನ್ ಯಾವ್ದು ಅಂತ ನೋಡಿ ಖಂಡಿತ ಡಾಕ್ಟರ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಅಮ್ಮ ಕಾಲ್ ಮಾಡಿದಕ್ಕೆ. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. And happiness in your eyes. Smooth Silk, now with a crunchy surprise. Presenting new Cadbury Silk Oreo. ಇಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಎಕ್ಸ್ಟ್ರಾ ಕ್ಯಾರಮೆಲ್ ಉಳ್ಳ ಹೊಸ ಕ್ಯಾಡ್ಬರಿ 5-star ತಿನ್ನಿರಿ, ಎಕ್ಸ್ಟ್ರಾ ಮೈ ಮರೆಯಿರಿ. ಆ ಮೂಲೆನೂ ಒರೆಸ್ಬಿಡು ಆಯ್ತಾ? 2 ಲಕ್ಷ ತಗೋತೀನಿ. ಏನು? ಆಮೇಲೆ ಮನೆಯ ಎಲ್ಲ ಮೂಲೆಗೆ 11 ಲಕ್ಷ. ಅರೆ, ಮೂಲೆಯಲ್ಲಿ ಅಂತದ್ದೇನಿದೆ? ಡೇಂಜರ್, ಯಾಕಂದ್ರೆ ಇಲ್ಲೇ ಅವಿತಿರೋದು ಹಂತಕ ಸೊಳ್ಳೆ, ಅದಕ್ಕಾಗಿ ಕಪ್ಪು ಹೆಟ್. ದಿನ ಮೂಲೆಗಳಿಗೂ ಹಾಕಿದ್ರೆ ಒಂದು ಸೊಳ್ಳೆನು ಉಳಿಯೋಲ್ಲ. ಕಪ್ಪು ಹೆಟ್, ಹೊಸ ನಿಂಬೆಯ ಸುಗಂಧದೊಂದಿಗೆ. ನನಗೆ ಇನ್ನೊಂದು ಕ್ಯಾಡ್ಬರಿ ಕೊಡು ಗಾಡ್. Next time, okay? ರ್ಯಾಪರ್ ನಾನು ಬಿಸಾಕ್ಲ. ಏನೇ ಒಳ್ಳೇದಾಗ್ಲಿ ಬಾಯ್ ಸಿಹಿ ಮಾಡೋಣ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಟ್ರೆಮ್ ಆಯಿಲ್. ಇದು ಆಯಿಲ್ ಕ್ರೀಮ್ ಕ್ರೀಮ್ ನಂತ ಕಾಣುತ್ತೆ, ಕೋಕೋನಟ್ ಹೇರ್ ಆಯಿಲ್ ಅಂತ ಕೆಲಸ ಮಾಡುತ್ತೆ. ಅಂದ್ರೆ ಕೂದಲಿಗೆ ತೆಂಗಿನೆಣ್ಣೆಯ ಪೂರ್ತಿ ಪೋಷಣೆ. ಖಂಡಿತ, ಆದ್ರೆ ತಲೆಗೆ ಹಚ್ಕೊಂಡು ರಾತ್ರಿ ಇಡೀ ಹಾಗೆ ಬಿಡ್ಬೇಕಲ್ಲ? ಆಹಾ, ಶಾಂಪೂಗಿಂತ ಮುಂಚೆ ಬರೀ 30 ನಿಮಿಷ. 2-3 ಸಲ ಶಾಂಪೂ ಮಾಡಿದ್ಮೇಲೆ ಹೋಗೋದಲ್ವಾ? ಅಲ್ಲ, ಒಂದೇ ಶಾಂಪೂ ವಾಶ್. ಈಗ ಹೇರ್ ಆಯಿಲಿಂಗ್ ರೀಇನ್ವೆಂಟೆಡ್. ತೆಂಗಿನ ಹಾಲು ಮತ್ತು ತೆಂಗಿನ ಎಣ್ಣೆಯ ಪೂರ್ತಿ ಪೋಷಣೆ ಡೀಪ್ ನರಿಷ್ ಮಾಡುತ್ತೆ ಬರೀ 30 ನಿಮಿಷದಲ್ಲಿ, ಮತ್ತೆ ಆಗುತ್ತೆ ಒಂದೇ ಶಾಂಪೂನಲ್ಲಿ ಈಸಿ ವಾಶ್. ಇಷ್ಟು ದಿವಸ ಎಲ್ಲಿದ್ರಿ? ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಕೋಕೋನಟ್ ಕ್ರೀಮ್ ಆಯಿಲ್ ಹೇರ್ ಆಯಿಲಿಂಗ್ ರೀಇನ್ವೆಂಟೆಡ್. ಗೆಲುವಿನ ಸಿದ್ಧತೆ ಶುರುವಾಗೋದೇ ಒಳಗಿಂದ. ಅದಕ್ಕಾಗಿ ಬಾನ್ವಿಟಾದ ಇನ್ನರ್ ಸ್ಟ್ರೆಂತ್ ಫಾರ್ಮುಲಾ ಮಾಡುತ್ತೆ ಸ್ಟ್ರಾಂಗ್ ಬೋನ್ಸ್, ಮಸಲ್ಸ್ ಮತ್ತು ಆಕ್ಟಿವ್ ಬ್ರೈನ್. ಸಮರ್ಪಿಸುತ್ತಿದ್ದೇವೆ ಹೊಸ ಸಂತೂರ್ ಆಮಂಡ್ ಮಿಲ್ಕ್ ಸೋಪ್. ಇದರ ಬಾದಾಮಿ ಹಾಲು ಒಣತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗ್ಲೂ. ಈಗ 200 ಗ್ರಾಂ ಸಂತೂರ್ ಸಾಬೂನು ಜೊತೆಗೆ 1 ಚಮಚ ಉಚಿತ. ಕೃತಿ, ಪ್ರತಿಯೊಂದು ಫಂಕ್ಷನ್ ನಲ್ಲೂ ನಿಮ್ಮ ಈ ಹಾವಭಾವ ಗ್ರೇಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಪೀನಟ್ಸ್ ಹಾಗೂ ಚಾಕ್ಲೇಟ್ ನಿಂದ ಸಮೃದ್ಧ ಕ್ಯಾಡ್ಬರಿ ಫ್ಯೂಸ್, ಹಸಿವನ್ನು ತಣಿಸಿ ಎಗ್ಗಿಲ್ಲದೆ ತಿನ್ನಿ. ಮಣ್ಣ ಜತ್ತಿ ನಿಂತಾನ ತೊಡೆಯ ತಟ್ಟಿ ಎಲ್ಲ ಮೆಟ್ಟಿ.
ಬಾಂಬು ನೀವು ಹಾಕಿದ್ರೆ ಬ್ಲಾಸ್ಟ್ ಆಗುತ್ತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಕ್ಷಿತಾ ಮತ್ತು ರಾಧಿಕಾ ಅಭಿನಯದ ಸೂಪರ್ ಹಿಟ್ ಆಕ್ಷನ್ ಚಿತ್ರ ಮಂಡ್ಯ ಇಂದು ಸಂಜೆ 6:30. ಮತ್ತೊಮ್ಮೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮಾತಾಡಿ ಸರ್, ಡಾಕ್ಟರ್ ಇದಾರೆ, ಜೋರಾಗಿ ಮಾತಾಡಿ, ಧ್ವನಿ ಕೇಳ್ತಿಲ್ಲ. ಹಲೋ ಸರ್, ನಮ್ದು ನಾಮಲ್ ತಾಲೂಕ್ ದೊಡ್ಡ ಅಂತ. ಓಕೆ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ನಮ್ ದಮ್ಮು ಜಾಸ್ತಿ ಆಗ್ಬಿಟ್ಟೆ ಸರ್. ಓಕೆ, ಎಷ್ಟು ದಿವಸ ಆಯ್ತು ಈಗ ಸ್ಟಾರ್ಟ್ ಆಗ್ಬಿಟ್ಟು? ಅದೆ 5-6 ವರ್ಷದಿಂದ ಸರ್. ಹಾ, ಸೊ ಏನ್ ಟ್ರೀಟ್ಮೆಂಟ್ ತಗೋತಾ ಇದೀರಾ ಮತ್ತೆ? ಸರ್, ಯಾವುದೋ ಒಂದು ಮಾತು ತಗೋತಾ ಇದೀವಿ ಅಷ್ಟೇ, ಇನ್ಯಾವ್ದು ಇಲ್ಲ ಸರ್. ಸ್ವಲ್ಪ ಕಮ್ಮಿ ಆಯ್ತದೆ ಆ ಮಾತು ಅಂದಾಗ ಆ ಮೆಚ್ಚುಗೆ ಮಾಮೂಲಿ ಸರ್. ಹೌದಾ, ಸೊ ಈಗ ನಿಮ್ಮ ವಯಸ್ಸು ಎಷ್ಟು? ನಮ್ದು 70 ಸರ್. ಓಕೆ, ಸೊ ಬೇಸಿಕಲಿ ನೋಡಿ, ಏಜ್ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಸುಮ್ನೆ ಮೇಲ್ಗಡೆ ಸಿಂಪ್ಟಮ್ಸ್ ಗಳಿಗೆ ಮಾತ್ರ ತಗೊಳ್ತಾ ಹೋದಷ್ಟು ಇನ್ನೂ ವೀಕ್ ಆಗ್ತಾ ಬರ್ತೀರಪ್ಪ. ಸೊ ಕಾಯಿಲೆ ಕೂಡ ಇನ್ನೂ ಸಿವಿಯರ್ ಕಂಡೀಷನ್ಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಂಡೀಷನ್ ನೋಡೋದಾಗಿದ್ರೆ ಈಗ ಮೆಟ್ಲ ತಿಳಿಯಕ್ ಆಗ್ತಿರೋದಿಲ್ಲ, ಸ್ವಲ್ಪ ನಡೆದ್ರು ಸಾಕು ಉಬ್ಸ ಬರೋದು, ರೆಸ್ಟ್ ತಗೋಬೇಕು. ಸೊ ತುಂಬಾ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ಆದ್ರೆ ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಇಪ್ಪ ಹೋಮಿಯೋಪತಿಯಲ್ಲಿ. ಅದರಲ್ಲೂ ಈಗ ನಾವು ಕೊಡೋ ಮೆಡಿಸಿನ್ಸ್ ಅಲ್ಲಿ ಯಾವುದೇ ಸೈಡ್ ಇಫೆಕ್ಟ್ಸ್ ಅನ್ನೋದು ಇರೋದಿಲ್ಲ. ಸೊ ಸೈಡ್ ಇಫೆಕ್ಟ್ ಇಲ್ಲದೆ ಆ ಒಂದು ಸಮಸ್ಯೆನ ಕಂಪ್ಲೀಟ್ ಆಗಿ ತೆಗೆದುಹಾಕೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಒಂದ್ಸಲ ಬಂದು ಭೇಟಿಯಾಗಿ ಇಪ್ಪ, ಎಕ್ಸಾಮಿನೇಷನ್ ಎಲ್ಲ ಮಾಡಿಬಿಟ್ಟು ಈಗ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ತಿಳ್ಕೊಂಡು ಒಂದು ಸೂಕ್ತವಾದ ಮೆಡಿಸಿನ್ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್, ಇನ್ನು ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಚಾಂದಿನಿ ಅಂತ ಕೆಪೇಟೆಯಿಂದ ಮಾತಾಡ್ತಾರೆ. ಮೇಡಮ್ ಮಾತಾಡಿಮ್ಮ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ, ಹೇಳಿಮ್ಮ, ಏನ್ ಸಮಸ್ಯೆ ಇತ್ತು? ಸರ್, ನನ್ನ ಹೆಸರು ಚಾಂದಿನಿ ಅಂತ, ಕೇರ್ಪೇಟೆಯಿಂದ ಮಾತಾಡ್ತಿರೋದು. ಓಕೆಮ್ಮ. ಸರ್, ನನ್ಗೆ ಅಲರ್ಜಿ ಸರ್, ಧೂಳು ಡಸ್ಟ್ ಏನು ಆಗಲ್ಲ, ಆದ್ರೆ ನನ್ಗೆ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಎಷ್ಟು ವರ್ಷ ಆಯ್ತಮ್ಮ ಈಗ ಶುರು ಆಗ್ಬಿಟ್ಟು ಅಲರ್ಜಿ? ಸರ್, ಈಗ 1 ವರ್ಷದಿಂದ ಅಷ್ಟೇ ಸರ್. ಈಗ ನಿಮ್ಮ ವಯಸ್ಸಮ್ಮ? 25 ವರ್ಷ ಸರ್. ಓಕೆ, ಸೊ ಹಾಗಿದ್ರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲಮ್ಮ. ಸೊ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ ಈ ಒಂದು ಸಮಸ್ಯೆಗೆ, ಅರ್ಲಿಯರ್ ಸ್ಟೇಜ್ ಅಲ್ಲೇ ಇದೆ. ಸೊ ಆದಷ್ಟು ಬೇಗ ನೀವು ನಮ್ಮ ಹೋಮಿಯೋಪತಿ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡಲ್ಲಿ ಏನಾಗ್ಬಿಡುತ್ತೆ, ಇದು ಫರ್ದರ್ ಬೆಳೀದೇ ಇರೋ ತರ ಆ ಒಂದು ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡೋದ್ರ ಜೊತೆಗೆ. ಸೊ ಒಂದ್ಸಲ ಟ್ರೀಟ್ಮೆಂಟ್ ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಳಿಮ್ಮ, ಅದಾದ್ಮೇಲೆ ಅದು ಮತ್ತೆ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಅನ್ನೋ ಸ್ಥಿತಿಗೂ ತಗೊಂಡು ಹೋಗ್ಬೋದು ನೋಡಿಮ್ಮ. ನೋಡಿಮ್ಮ, ನಿಮ್ಗೆ ಮೈಸೂರು ಹತ್ರ ಆಗ್ಬೋದು, ಮೈಸೂರು, ಹುಬ್ಳಿ, ದಾವಣಗೆರೆ ಮತ್ತೆ ಬೆಂಗಳೂರಿನಲ್ಲಿದೆ. ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೀವು ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಅಮ್ಮ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್, ಹಲೋ. ಹಲೋ ಮೇಡಮ್, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ತನ್ವೀರ್ ಅಂತ. ಯಾವೂರಿಂದ ಕರೆ ಮಾಡ್ತಿದ್ದೀರಾ ಸರ್? ಬೆಂಗಳೂರು. ಮಾತಾಡಿ, ಡಾಕ್ಟರ್ ಇದಾರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿಪ್ಪ, ಏನ್ ಸಮಸ್ಯೆ ಇತ್ತು? ಸರ್, ನಮ್ಗೆ ಬರೀ ಈ ತರ ಸೀಸನ್ ಮಾತ್ರ ನನಗೆ ಸ್ವಲ್ಪ ಕಫ ದಮ್ಮ ತರ ಆಗ್ಬಿಡ್ತದೆ ಸರ್, ಈ ಸೀಸನ್ ಅಲ್ಲಿ ಮಾತ್ರ. ನಿಶ್ವಾಗ್ಲು. ಓಕೆ, ಎಷ್ಟು ವರ್ಷದಿಂದ ಆಗ್ತಿದೆ ಈ ರೀತಿ ಸೀಸನ್ ವೈಸ್? ಹಲೋ, ಇನ್ ಮಿಕ್ಕಿದ್ದೆಲ್ಲ ಏನ್ ನಾರ್ಮಲ್ ಆಗಿರ್ತೀನಿ ಸರ್. ಓಕೆ, ಎಷ್ಟು ವರ್ಷದಿಂದ ಆಗ್ತಿದೆ ಈ ರೀತಿ ಸೀಸನ್ ವೈಸ್ ಸಮಸ್ಯೆ ನಿಮ್ಗೆ? ನನಗೊಂದು ಒಂದ್ 5-6 ವರ್ಷದಿಂದ ಆಗ್ತಾ ಇದೆ ಸರ್. ಓಕೆ, ಈಗ ಸೀಸನ್ ವೈಸ್ ಅಂತ ಏನ್ ಹೇಳ್ತೀವಿ ನೋಡಿ, ಅಂದ್ರೆ
ನಮ್ಮ ದೇಹ ಈ ಒಂದು ಕೋಲ್ಡ್ ವೆದರ್ಗೆ ಸೆನ್ಸಿಟಿವ್ ಆದಾಗ ಅಥವಾ ಕೋಲ್ಡ್ ವೆದರ್ಗೆ ನಮ್ಮ ಬಾಡಿ ಸೊ ಆಗ ಬರ್ತಾ ಇಲ್ಲ, ಅದರಿಂದ ಸಮಸ್ಯೆಗಳು ಹೊರಗಡೆ ಹುಟ್ಕೊಳ್ತಾ ಇದೇನೋ ಕಂಡೀಷನ್ಗೆ ನಾವು, ಅದರಲ್ಲೂ ಈಗ ನೀವು ವೀಸಿಂಗ್ ಅಂತ ಹೇಳ್ತಾ ಇದ್ದೀರಾ, ಉಸ ಬರೋದು ಮತ್ತೆ ಉಸಿರಾಟದ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದೀರ ಅಂದ್ರೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿಪ್ಪ ಈ ಒಂದು ಸಮಸ್ಯೆಗೆ. ಸೊ ಇಲ್ಲೇನಾಗ್ಬಿಡುತ್ತೆ ಈ ಒಂದು ಬ್ರಾಂಕೈಟಿಸ್ ಅಲ್ಲಿ ಒಂದು ಈ ಒಂದು ಸೀಸನ್ ವೈಸ್ ಕಾಣಿಸ್ತಕ್ಕಂಥದ್ದು, ಎರಡನೇದು ಜಾಸ್ತಿ ಡಸ್ಟ್ ಅಲ್ಲಿ ನಮ್ಮ ಬಾಡಿ ಎಕ್ಸ್ಪೋಸ್ ಆಗಿದೆ ಅಂದಾಗ ಸಮಸ್ಯೆ ಹುಟ್ಕೊಳ್ತಕ್ಕಂಥದ್ದು, ಮೂರನೇದು ಈ ಒಂದು ಫುಡ್ ಅಲ್ಲಿ ಕೋಲ್ಡ್ ಪದಾರ್ಥಗಳು ಏನಾದರೂ ಜಾಸ್ತಿ ತಗೊಂಡಿದ್ದೀವಿ ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ತಾ ಇರೋದು, ಲಾಸ್ಟ್ ನಾಲ್ಕನೇದು ಏನಾದರೂ ಸ್ಮೆಲ್ ನಮಗೆ ಆಗದೆ ಬರ್ದಿರೋದು. ಈಗ ಪರ್ಫ್ಯೂಮ್ ಸ್ಮೆಲ್ ಇಂದ ಕೂಡ ಒಂದಿಷ್ಟು ಸ್ವಲ್ಪ ಜನರಲ್ ಆಗ್ತಿರುತ್ತೆ, ಫ್ಲವರ್ ಸ್ಮೆಲ್ ಇಂದ ಆಗ್ತಿರುತ್ತೆ. ಸೊ ಆ ರೀತಿ ನಮ್ಮಲ್ಲಿ ಸೆನ್ಸಿಟಿವಿಟಿ ಇದೆ ಅಂದಾಗ ಏನಾಗ್ಬಿಡುತ್ತೆ, ಆ ಒಂದು ಸರ್ಟನ್ ಸ್ಟೊಮಿಲಾಗೆ ನಮ್ಮ ಬಾಡಿ ಎಕ್ಸ್ಪೋಸ್ ಆದಾಗ ಈ ಸಮಸ್ಯೆಗಳು ಕಾಣಿಸ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಈಗ ಸೀಸನ್ ವೈಸ್ ಈ ಒಂದು ಸಮಸ್ಯೆ ಅನ್ನೋದು ಹುಟ್ಕೊಳ್ತಾ ಇದೆ. ಇದಕ್ಕೂ ಕೂಡ ಚಿಕಿತ್ಸೆ ಅನ್ನೋದು ಇದೆ ನೋಡಿಪ್ಪ, ಕಂಪ್ಲೀಟಾಗಿ ವಾಸಿ ಕೂಡ ಮಾಡ್ಬೋದು. ಸೊ ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಆ ಸಮಸ್ಯೆ ಈಗ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ತಿಳ್ಕೊಂಬಿಟ್ಟು ಸೊ ಒಂದು ಕರೆಕ್ಟ್ ಆದ ಮೆಡಿಕೇಶನ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಸೊ ವಾಸಿ ಮಾಡ್ಕೊಡೋದಕ್ಕೂ ಹೆಲ್ಪ್ ಮಾಡ್ಕೊಡ್ಬೋದು ನೋಡಿಪ್ಪ. ನಮಸ್ಕಾರ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು, ಇನ್ನು ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ರು. ಇನ್ನು ಚಿಕಿತ್ಸೆ ವಿಚಾರವಾಗಿ ಮಾತನಾಡೋದಾದ್ರೆ ಡಾಕ್ಟರ್, ಈ ಒಂದು ಅಸ್ತಮ ಸಮಸ್ಯೆಗಳು ಸೀಸನ್ ಅಲ್ಲಿ ಕಾಣಿಸ್ಕೊಳುತ್ತೆ, ಈಗ ಕಾಲರ್ ಹೇಳ್ದಂಗೆ ಯಾವ ರೀತಿ ಚಿಕಿತ್ಸೆ ಇದೆ ಡಾಕ್ಟರ್? ಬೇಸಿಕಲಿ ಮಾ ಹೋಮಿಯೋಪತಿಕ್ ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಈಗ ಬೇರೆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ನೋಡೋದಾಗಿದ್ರೆ, ಇಲ್ಲಿ ನಾವು ಯಾವುದೇ ಒಂದು ಪೇಷಂಟ್ಸ್ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಆದಾಗ ಸೊ ಏನು ಲಕ್ಷಣಗಳು ಬರ್ತಾ ಇದೆ ಅಂತ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಯಾಕಂದರೆ ಲಕ್ಷಣಗಳ ಜೊತೆಗೆ ಏನು ಕಾರಣದಿಂದ ಈ ಒಂದು ಕಾಯಿಲೆ ಅನ್ನೋದು ಕಾಣಿಸ್ಕೊಂಡಿದೆ ಇವರಲ್ಲಿ, ಆ ಒಂದು ಕಾರಣಕ್ಕೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇದ್ದೀವಿ. ಸೊ ಆ ಒಂದು ಟ್ರೀಟ್ಮೆಂಟ್ ಅನ್ನೋದು ಸೊ ಯಾವ ರೀತಿ ಅಂದರೆ ಮೂರು ಸ್ಟೇಜ್ ಆಗಿ ನಾವು ಡಿವೈಡ್ ಮಾಡಿಬಿಟ್ಟು ಮೆಡಿಕೇಶನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್, ಈಗ ನಮ್ಮ ಹತ್ರ ಕ್ಲಿನಿಕ್ಗೆ ವಿಸಿಟ್ ಆದಾಗ ಪೇಷಂಟ್ ಸ್ಥಿತಿ ಏನಿದೆ ಫರ್ದರ್ ಅದು ಜಾಸ್ತಿ ಆಗಬಾರ್ದು ಕಾಯಿಲೆ, ಅದನ್ನು ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ ನಮ್ಮ ಕಂಟ್ರೋಲ್ ಇದೆ ಅಂದಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಏನು ಬೆಳೆದು ಕೂತಿದೆ ಅದನ್ನು ಬುಡ ಸಮೇತ ಕಂಪ್ಲೀಟ್ ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಯಾವಾಗ ಆ ಕಾಯಿಲೆ ಅನ್ನೋದು ವಾಸಿಯಾಗಿದೆ, ಮೇಲ್ಗಡೆ ಯಾವುದೇ ಸಮಸ್ಯೆ ಇಲ್ಲ ಅಂದ್ಕೊಳ್ಳೆ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡ್ತಾ ಇಲ್ಲ, ವಾಸಿ ಆದಮೇಲೆ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಹೋಗಿರೋ ಆ ಒಂದು ಕಾಯಿಲೆ ನಾಳೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಅವರಲ್ಲಿ ಇರಬಾರ್ದು. ಸೊ ಈ ರೀತಿ 3 ಸ್ಟೇಜಸ್ ಆಗಿ ಮೆಡಿಕೇಶನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಒಂದು ಕಾಯಿಲೆಗೆ ಸಂಪೂರ್ಣವಾಗಿ ವಾಸಿ ಮಾಡ್ತಕ್ಕಂಥ ಮೆಡಿಕೇಶನ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ಬೋದು ನೋಡಿ. ಖಂಡಿತವಾಗ್ಲೂ ಡಾಕ್ಟರ್, ಅಂದ್ರೆ ಸೊ ನೇರವಾಗಿ ಬಂದಾಗ ಚಿಕಿತ್ಸೆ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತೀರಾ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅದರಲ್ಲೂ ಈ ಅಲರ್ಜಿ ಅಸ್ತಮ ಆಗಿರ್ಬೋದು, ಅದ್ರ ಜೊತೆಗೆ ಈಗ ಕಾಮನ್ ಆಗಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆ ಥೈರಾಯ್ಡ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಅಥವಾ ಈ ಒಂದು ಆರ್ಥ್ರೈಟಿಸ್ ಅನ್ನೋ ಕಾಯಿಲೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆಯಿಂದ ಈಗ ಒಬ್ಬ ಪೇಷಂಟ್ ಸಫರ್ ಆಗ್ತಾ ಇದ್ದಾರೆ ಅಂದರೆ ಸೊ ಮೇಲ್ಗಡೆ ಆ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋ ಬದಲು ಒಳಗಡೆ ಆ ಕಾಯಿಲೆ ಬಂದಿರೋದಕ್ಕೆ ಏನು ಕಾರಣ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಒಂದು ಶಾಶ್ವತವಾದ ಪರಿಹಾರ ಇರುತ್ತೆ ಹೊರತಾಗಿ. ಸೊ ಮೇಲ್ಗಡೆ ಮುಚ್ಚೋದ್ರಿಂದ ಕಾಯಿಲೆ ಇನ್ನೂ ಬೆಳೀತಾನೆ ಇರುತ್ತೆ ಹೊರತಾಗಿ ಸೊ ವಾಸಿ ಅನ್ನೋದು ಸಿಗೋದಿಲ್ಲ ಅಂತ ತಿಳಿಸ್ಕೊಡ್ಬೋದು ನೋಡಿ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಈ ಅಲರ್ಜಿ ಹಾಗೆ ಅಸ್ತಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ವೀಕ್ಷಕರು ಕರೆ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀರಾ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ನಲ್ಲಿ ಯಾವ ರೀತಿಯಾಗಿರುವಂತಹ ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳಿದೆ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ದೂರವಾಣಿ ಸಂಖ್ಯೆ ಬರ್ತಾ ಇದೆ, 0804666477. ಈ ನಂಬರ್ಗೆ ನೀವು ಈಗಲೇ ಕರೆ ಮಾಡಿ ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು, ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೀರ ಪ್ರಸಾರದ ಕಾರ್ಯಕ್ರಮವನ್ನು ಹೊಗಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯ